ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನ ತುಂಗಳ ಏಕತುಂಗಳ ಮೆಮೋರಿಯಲ್ ಟ್ರಸ್ಟ್ ಕಂಕಂಡಿ ಹಾಗೂ ತುಂಗಳ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬಾಲ್ಕೋಟೆ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಮಾತೃಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀ ಅಶೋಕ್ ಕೆ ತುಂಗಳ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಮಾತೃಸಂಸ್ಥೆಯ ಮೆಂಬರ್ ಟ್ರಸ್ಟಿಗಳಾದ ಶ್ರೀಮತಿ ಲಕ್ಷ್ಮೀ ತುಂಗಳ ಮೇಡಮ್ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಿರುವಂತಹ ಎಲ್ಲ ಪಾಲಕರು, ಪೋಷಕರು, ನನ್ನ ಕಾಲೇಜಿನ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿಯವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮನೆಯ ಮಕ್ಕಳಿಗೊಂದು ಮಾತೃಸಂಸ್ಥೆಯ ಅಡಿಯಲ್ಲಿ ಈಗ 3 ಕ್ಯಾಂಪಸ್ಗಳು ರನ್ ಆಗ್ತಾ ಇದ್ದಾವೆ ಅವಳಿ ಜಿಲ್ಲೆಗಳಲ್ಲಿ. ಒಂದು ಜಮಖಂಡಿ, ಇನ್ನೊಂದು ಬಿಜಾಪುರ, ಹಾಗೆ 3ನೇದು ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ 3 ಕ್ಯಾಂಪಸ್ನಿಂದ ಸುಮಾರು 5,200 ವಿದ್ಯಾರ್ಥಿಗಳು ಇಂದು ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಇದು ಹೆಮ್ಮೆಯ ವಿಷಯ. ನಮ್ಮ ಮಾತೃಸಂಸ್ಥೆ ಇಲ್ಲಿಗೆ 21 ವರ್ಷಗಳನ್ನು ಪೂರೈಸಿ 22ನೇ ವರ್ಷಕ್ಕೆ ಕಾಲಿಡ್ತಾ ಇದೆ, ಅದು ಇನ್ನೊಂದು ವಿಷಯ. ಹಾಗೆಯೇ ಬಾಗಲಕೋಟೆ ಕ್ಯಾಂಪಸ್ ಇಲ್ಲಿಯವರೆಗೆ ರೆಂಟೆಡ್ ಬಿಲ್ಡಿಂಗ್, ಸ್ವಂತ ಕಟ್ಟಡ ಇರಲಿಲ್ಲ, ರೆಂಟೆಡ್ ಬಿಲ್ಡಿಂಗಲ್ಲಿ ಕಾಲೇಜ್ನ ನಡ್ಸ್ಕೊಂಡು ಬಂದಿದ್ದೀವಿ. 7ನೇ ಬ್ಯಾಚ್ನ ಈಗ ನಾವು ಸ್ವಾಗತ ಮಾಡ್ಕೊತಾ ಇದ್ದೀವಿ. ಕಳೆದ ವರ್ಷ ನಮ್ಮ ಸಿಬ್ಬಂದಿಯ ಪ್ರೋತ್ಸಾಹದಿಂದ ಕಾಲೇಜು 100% ರಿಸಲ್ಟ್ನ ಪಡ್ಕೊಂಡಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ನಡೆಸೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಹಕರಿಸಿದ ಮ್ಯಾನೇಜ್ಮೆಂಟ್ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಪ್ರಥಮ PUC ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಇರುತ್ತೆ. ಹಾಗೇನೆ ದ್ವಿತೀಯ PUC ವಿದ್ಯಾರ್ಥಿಗಳು ಅವ್ರನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ನಮ್ಮದೇ ಸಮಯದಲ್ಲಿ ಕೆಲವೊಂದು ಸರ್ಕಾರದ ಪ್ರೋಗ್ರಾಮ್ಗಳನ್ನ ನೆನಪಿಸ್ಕೊಂಡಿದ್ದಾರೆ, ಕಲ್ತ್ಕೊಂಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಸೈನ್ಸ್ ಅಂದಾಗ ಟೈಮು ಕಡಿಮೆ ಇರುತ್ತೆ ನಮಗೆ. ನಾವು ಕೊಟ್ಟಿರೋ 10 ದಿವಸದಲ್ಲೇ ನಮ್ಮ ಸಮಯನ ಉಪಯುಕ್ತ ಮಾಡಿಕೊಂಡು ಪ್ರಯತ್ನ ಮಾಡಿ ಕೆಲವೊಂದು ಪ್ರೋಗ್ರಾಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಪಾಲಕರಲ್ಲಿ ವಿನಂತಿ ಮಾಡ್ಕೊತೀನಿ, ಕೊನೆಯವರೆಗೆ ಇದ್ದು ಎಲ್ಲ ಪ್ರೋಗ್ರಾಮ್ಗಳನ್ನು ಎಂಜಾಯ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಹಾಗೆ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಂಡು We are about to commence our event by lighting the lamp of knowledge and wisdom. This is a symbolic moment that signifies the dispelling of darkness and igniting of thoughts and enlightenment. So, I request all the dignitaries and the freshers who have been... Now I request Srimati Lakshmi Tungal, the member trustee, K.K. Tungal Memory Trust, Jamkandi, to come and address us. ಎರಡನೇ ವರ್ಷದ ವಿದ್ಯಾರ್ಥಿಗಳು ಇಷ್ಟು ಸಂಭ್ರಮದಿಂದ ಸಂಭ್ರಮಿಸಿ ಅವರನ್ನ ಸ್ವಾಗತಿಸೋದು ಇಷ್ಟು ಆಹ್ಲಾದಕರವಾದ ವಿಷಯ. ಈ ಸಭಾಂಗಣಕ್ಕೆ ಬರುವ ಮುಂಚೆ ಅವರು ಬಿಡಿಸಿದ ರಂಗೋಲಿಯ ವಿನ್ಯಾಸವನ್ನ ನೋಡಿದಾಗ ನನ್ಗೆ ಅನ್ನಿಸ್ತು ಈ ಮಕ್ಕಳೆಲ್ಲ ಎಷ್ಟು ಥಾಟ್ಫುಲ್ ಆಗಿ ಅವ್ರು ಬಿಡಿಸಿದ್ದಾರೆ ಅಂತ. ಅಲ್ಲಿ 2 ನವಿಲುಗಳಿತ್ತು, ವೀಣೆ ಇತ್ತು. ಶಾರದೆಯ ಆರಾಧಕರಾದ ನಮಗೆ ಅದಕ್ಕಿಂತ ಸುಂದರ ಒಂದು ಸ್ವಾಗತ ಕೋರುವ ವಿಧಾನ ಬೇರೊಂದು ಇಲ್ಲ. ಈ ವಿಷಯವನ್ನ ಪ್ರಸ್ತುತಪಡಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ
ಸಂಸ್ಥೆ ಪರವಾಗಿ ಅವರು ಎಲ್ಲ ಕೈಯಿಂದ ಬಿಡಿಸಿದಂತಹ ಕ್ರಾಫ್ಟ್ ವರ್ಕ್ ಅನ್ನ ಕೊಟ್ಟು ಸ್ವಾಗತಿಸಿದ್ದು, ಸ್ಟೇಜ್ ಅನ್ನ ತಯಾರು ಮಾಡಿದ್ದು, ಈ ಬರಹಗಳನ್ನು ಅಂಟಿಸಿದ್ದು ಎಲ್ಲರೂ ತಾವಾಗಿಯೇ ಮಾಡಿದ್ದಾರೆ ಅಂದರೆ ಅವರಿಗೆ ಒಂದು ಫೋರ್ ಥಾಟ್ ಇದೆ. ಈ ವೆಲ್ಕಮ್ ಫಂಕ್ಷನ್ಗೆ ಕೆಲವು ಮೆಸೇಜ್ಗಳನ್ನು ಸತ್ಯದ ಸೌಂದರ್ಯದ ಒಂದು ಸುಂದರವಾದ ಸಂಕೇತವನ್ನು ಈ ಹಾಲ್ನಲ್ಲಿ ಅವರು ಬಿಂಬಿಸಿದ್ದಾರೆ. ಅಂತಹ ಒಂದು ಆಕ್ಟಿವಿಟಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ನಮ್ಮ ಅತ್ಯಂತ ಯಂಗ್ ಕಾಲೇಜ್ ಅಂತ ನಾವು ಇವತ್ತು ಬಾಗಲಕೋಟೆ ಕರೀತೀವಿ. ಯಾಕಂದರೆ ಬರೀ ಈಗ 6 ವರ್ಷ ತುಂಬಿದೆ, ಅಷ್ಟರಲ್ಲಿ ಇಷ್ಟು ಸಂಭ್ರಮದಿಂದ ಈ ವೆಲ್ಕಮ್ ಫಂಕ್ಷನ್ ಅನ್ನು ಆರ್ಗನೈಸ್ ಮಾಡಿದಂಥ ನಮ್ಮ ಪ್ರದೀಪ್ ಸರ್ಗೆ, ಕವನಗೆ, ಸಂಸ್ಥೆ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೀಗ ಪ್ರದೀಪ್ ಸರ್ ಹೇಳಿದ ಹಾಗೆ ತುಂಗಳ ಸಂಸ್ಥೆಗೆ 21 ವರ್ಷದ ತುಂಬು ಕಾಯ. ಯಾವುದೇ ಒಂದು ಮಗುಗೆ 21 ವರ್ಷ ಆದ್ರೆ ಅದು ಇಂಡಿಪೆಂಡೆಂಟ್ ಆಗ್ತದೆ ಅಂತ ನಾವು ಮಕ್ಕಳಿಗೆ ಹೇಳ್ತೀವಿ. ಮದುವೆ ಮಾಡಲಿಕ್ಕೆ ಹುಡುಗಿನ ಹುಡುಕ್ತೀವಿ ಅಂದರೆ ಅದಕ್ಕೊಂದು ಪ್ರಬುದ್ಧತೆ ಬಂತು ಅಂತ ಅರ್ಥ. ಹಾಗಿದ್ದು ಪ್ರಬುದ್ಧತೆ ಅಂದರೆ ಏನು? ಹೇಗೆ ಮನುಷ್ಯನಿಗೆ ಒಂದು ಪ್ರಬುದ್ಧತೆ ಬರ್ತದೋ ಹಾಗೆ ಸಂಸ್ಥೆಗೂ ಕೂಡ ಒಂದು ಪ್ರಬುದ್ಧತೆ ಬರ್ತದೆ. ಇಷ್ಟು ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ಶಿಕ್ಷಣ ಅಂದರೆ ಏನು, ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಏನು, ನಾವು ಅದನ್ನು ಹೇಗೆ ಕೊಡಮಾಡಬೇಕು, ನಮ್ಮ ಸಂಸ್ಥೆಯಿಂದ ಹೊರಹೊಮ್ಮುವ ಮಕ್ಕಳಲ್ಲಿ ಯಾವ ಪರಿಯ ಜ್ಞಾನ ಇರಬೇಕು, ಯಾವ ಮೌಲ್ಯಗಳಿರಬೇಕು, ಯಾವ ಪ್ರತಿಭೆ ಇರಬೇಕು, ಯಾವ ಪ್ರಜ್ಞೆ ಇರಬೇಕು, ಇವು ಎಲ್ಲದರ ಒಂದು ಪರಿಕಲ್ಪನೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ನಾವು ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾದಂತಹ ಅಗತ್ಯ ಇವತ್ತನ ಕಾಣ್ತಾ ಇದೆ. ಎಲ್ಲ ಸಂಸ್ಥೆಗಳು ವೈಶಿಷ್ಟ್ಯವನ್ನು ಅವರವರದೇ ಆದ ಹಿನ್ನೆಲೆಯಲ್ಲಿ ನಡೆಸುವವರ ವೈಚಾರಿಕತೆ, ಸಂಸ್ಕೃತಿ ಇದರ ಆಧಾರದ ಮೇಲೆ ಅವರು ತಮ್ಮ ಸಂಸ್ಥೆಗಳನ್ನು ನಡೆಸ್ತಾ ಹೋಗ್ತಾರೆ. ಹಾಗೆ ನಮ್ಮದು ಒಂದು ಸಂಸ್ಥೆ, ಆದರೆ ಪ್ರತಿಯೊಂದು ಸಂಸ್ಥೆಗೆ ಅದರದೇ ಆದ ಒಂದು ವೈಶಿಷ್ಟ್ಯ ಇರ್ತದೆ. ಆ ವೈಶಿಷ್ಟ್ಯವನ್ನು ಬಿಂಬಿಸಲಿಕ್ಕೆ ನಾವು ಬಹಳ ಶ್ರಮ ಪಡಬೇಕಾಗ್ತದೆ. ಇದೀಗ ಪ್ರಾರ್ಥನೆ ಗೀತೆಯನ್ನು ಹಾಡಿದ್ವಿ. ಎಲ್ಲೇ ಪ್ರಾರ್ಥನೆ ಗೀತೆಯನ್ನು ಹಾಡುವಾಗ ನಾವು ಶಾರದೆಯ ಸ್ತುತಿಯನ್ನು ಕೇಳಿದ್ವಿ. ಹಾಗಿದ್ರೆ ಶಾರದೆ ಯಾರು? ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಾರದೆಯನ್ನು ಹೇಗೆ ಗುರುತಿಸಿದ್ದಾರೆ, ಲಕ್ಷ್ಮಿನ ಹೇಗೆ ಗುರುತಿಸಿದ್ದಾರೆ, ಪಾರ್ವತಿನ ಹೇಗೆ ಗುರುತಿಸಿದ್ದಾರೆ, ಅದಕ್ಕೆ ಹಿನ್ನೆಲೆಯಾಗಿ ನಿಂತ ಒಂದು ಮೇಲ್ ಕ್ಯಾರೆಕ್ಟರ್ ಅಲ್ಲಿ ಬ್ರಹ್ಮ ಇದ್ದಾನೆ, ವಿಷ್ಣು ಇದ್ದಾನೆ, ಶಿವ ಇದ್ದಾನೆ, ಇವು ಎಲ್ಲ ಒಂದು ಕಾಲ್ಪನಿಕ ಮೂರ್ತ ರೂಪಗಳು. ಆದರೆ ಇದರ ಹಿನ್ನೆಲೆಯಾಗಿ ಒಂದು ಅದ್ಭುತ ತತ್ವ ಅಡಿಕೊಂಡಿದೆ. ಮೊದಲೇ ಬ್ರಹ್ಮನನ್ನ ಬ್ರಹ್ಮ ಅಂದ್ರೆ ಏನು, ಇದನ್ನೆಲ್ಲ ಈಗಾಗಲೇ ಅನೇಕ ಸಾಹಿತ್ಯದ ಪ್ರಕಾರಗಳು ನಿರೂಪಿಸ್ಬಿಟ್ಟಿದೆ. ನಮಗೆಲ್ಲ ಬ್ರಹ್ಮ ಅಂದ್ರೆ ಬೃಹತ್ ಅಂತ ಇಷ್ಟ ಹೇಳ್ಕೊಡ್ತೀವಿ, ಆದ್ರೆ ಎಷ್ಟು ಬೃಹತ್ತದ ಅದು ನಮ್ಮ ಕಲ್ಪನೆಗೆ ನಿಲುಕದಷ್ಟು ಬೃಹತ್ತು. ಈ ಬೃಹತ್ ಆದದ್ದಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಬೃಹತ್ ಏನಿದೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಗ್ಯಾಲಾಕ್ಸಿ ಇದೆ, ಭೂಮಿ ಇದೆ, ಇತರ ಗ್ರಹಗಳಿದಾವ, ಇವನ್ನೆಲ್ಲ ಆಮೇಲೆ ನಾವು ಕಂಡ ಅರಸದಂದ್ರೆ ಭೂಮಿ ಒಂದೇ. ಈ ಭೂಮಿ ಮೇಲೆ ಸಾವಿರಾರು ಕೋಟ್ಯಾಂತರ ಜೀವರಾಶಿಗಳಿದಾವ, ಅಷ್ಟೇ ವಸ್ತು ವೈವಿಧ್ಯಗಳದ. ಇದಿಷ್ಟೇ ನಮ್ಮ ಕಣ್ಣಿಗೆ ನಿಲುಕುವ ವಸ್ತು. ಉಳಿದೆಲ್ಲ ಗ್ರಹಗಳಲ್ಲಿ, ನಕ್ಷತ್ರಗಳಲ್ಲಿ, ಗ್ಯಾಲಾಕ್ಸಿಗಳಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತಾವ, ಭೂಮಿ ಮೇಲೆ ಅದು ಸಂಬಂಧ ಇದೆಯ ಅನ್ನೋದರ ಎಲ್ಲದರ ಹುಟ್ಟನ್ನ ಹೇಳುವಂಥದ್ದು ಬ್ರಹ್ಮ. ಅದಕ್ಕೆ ಬ್ರಹ್ಮಜ್ಞಾನ ಅಂದರೆ ಅಂತಹ ಬ್ರಹ್ಮಜ್ಞಾನವನ್ನ ಸರಸ್ವತಿಯ ಮುಖಾಂತರ ನಾವು ಕಂಡುಕೊಳ್ತೇವೆ. ಯಾವುದರದೇ ಹುಟ್ಟದಕ್ಕಿಂತ ಏನ್ ಕಾರಣ ಅದ, ಕಾರ್ಯಕಾರಣ ಸಂಬಂಧವನ್ನ ಸಂಶೋಧನೆ ಮಾಡುವುದೇ ಶಾಲ. ಇದು ನಮ್ಮ ಮನಸ್ಸಿನೊಳಗೆ ಸತತವಾಗಿ ಹುಟ್ಟಿನಿಂದ ಸಾಯುವವರೆಗೆ ನಾವು ಯಾರು, ನಮ್ಮ ಸುತ್ತಲಿನ ಪ್ರಪಂಚ ಏನು, ನಾವು ಕಲಿಯುವ ಜ್ಞಾನ ಎಂತಹದ್ದು,
ಆ ಜ್ಞಾನವನ್ನು ನಾವು ಎದಕ್ಕೆ ಬಳಸ್ಕೊಡ್ತೀವಿ, ನಾವು ಹಾಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಡ್ತೀವಿ, ನಮ್ಮ ವ್ಯಕ್ತಿತ್ವದ ಮುಖಾಂತರ ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ತೀವಿ, ನಾವೇನು ಹೋಗ್ತೀವಿ, ಈ ಎಲ್ಲ ವಿಷಯಗಳ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ವಿಮರ್ಶೆ ಮಾಡಿ ನಮ್ಮನ್ನು ನಾವು ರೂಪಿಸಿಕೊಳ್ಳುವ ಪ್ರಕ್ರಿಯೆಗೆ ಶಾರದೆ. ಯಾರ ಮನಸ್ಸಿನ ಆಳದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಒದಗಿಸಿಕೊಡ್ತಾಳೋ ಅವಳೇ ಶಾರದೆ, ಅದೇ ಜ್ಞಾನ. ಈ ಜ್ಞಾನ ಒಂದು ಇರದೆ ಹೋದ್ರೆ ನಾವು ಉಳಿದ ಪ್ರಾಣಿಗಳಿಂದ ಎಂದೂ ಭಿನ್ನ ಆಗಲಿಲ್ಲ. ಅದಕ್ಕಾಗಿ ಶಾರದೆಯ ಆರಾಧನೆ. ಶಾಲೆ ಅಂದ್ರೆ ಆ ಅಂತಹ ಪ್ರತಿಯೊಂದು ಪ್ರಕ್ರಿಯೆಗಳಲ್ಲ ಯಾಕೆ ಏನು ಹೇಗೆ ಪ್ರಯೋಜನ ಏನು ಇದ್ರ ಕೊಡೆ ಹೇಗೆ ಇದ ಅಸ್ತಿತ್ವದಲ್ಲಿ ಹೇಗೆ ಉಳಿತದ. ನಾನು ಹೇಳಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟುತ್ತದ, ಹುಟ್ಟದ್ದೆಲ್ಲ ಕೆಲಕಾಲ ಬಾಳ್ಬೇಕಾಗ್ತದ, ಸುಸ್ಥಿತಿಯಲ್ಲಿ ಬಾಳ್ಬೇಕಾಗ್ತದ, ಎಲ್ಲ ಹುಟ್ಟಿತು ಒಂದು ದಿನ ಸಲ್ಲಬೇಕಾಗ್ತದೆ ಮತ್ತು ಮರು ಹುಟ್ಟನ್ನ ಕಂಡ್ಕೋಬೇಕಾಗ್ತದೆ. ಎಲ್ಲ ಪ್ರಕ್ರಿಯೆಗಳಲ್ಲಿ ನಿರಂತರವಾಗಿ ಮಿಲಿಯನ್ಸ್ ಆಫ್ ಇಯರ್ಸ್ ಗೋಯಿಂಗ್ ಆನ್ ಇನ್ ದ ನೇಚರ್. ಸೊ ಅದನ್ನೇ ನಾವು ಹತ್ತನೆಯವರೆಗೆ ಮಕ್ಕಳಲ್ಲಿ ಒಂದು ಆರು ವಿಭಾಗಗಳಾಗಿ ಅದರ ಪ್ರಿಮಿಟಿವ್ ಫಾರ್ಮ್ ಅನ್ನು ಮಕ್ಕಳಿಗೆ ಕೊಡ್ತೀವಿ. ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಅದರ ಪರಿಕಲ್ಪನೆ ಎಷ್ಟು ಬರ್ತದೋ ಗೊತ್ತಿಲ್ಲ, ಆದರೆ ಅವರು ಟೆಂತ್ ಬರುವ ಹೊತ್ತಿಗೆ ನಾವು ಇಷ್ಟನ್ನು ಅವರಿಗೆ ತಿಳಿಸ್ಕೊಡ್ಬೇಕು. ಯಾಕೆ ಲ್ಯಾಂಗ್ವೇಜ್ ಓದ್ತೀವಿ, ಯಾಕೆ ಇತಿಹಾಸ ಓದ್ತೀವಿ, ಯಾಕೆ ವಿಜ್ಞಾನ ಓದ್ತೀವಿ, ಯಾಕೆ ಪೊಲಿಟಿಕಲ್ ಸೈನ್ಸ್ ಕಲಿತೀವಿ. ಬಹಳಷ್ಟು ಮಕ್ಕಳಿಗೆ ಹತ್ತನೇ ವರ್ಷ ಅಂದರೆ ಅವರು ಹದಿನಾರು ವರ್ಷ ತುಂಬಿಕೊಳ್ತಾರೆ. ಇದು ಪ್ರಬುದ್ಧ ವಯೋಮಾನ. ಶಿಕ್ಷಣ ಪದ್ಧತಿಯಲ್ಲಿ ಇವುಗಳನ್ನೆಲ್ಲ ನಾವು ಅರ್ಥವತ್ತಾಗಿ ಅವರಿಗೆ ತಿಳಿಯುವ ಹಾಗೆ ಅವರ ಅರಿವಿಗೆ ಬರುವ ಹಾಗೆ ಕಲಿಸಿಕೊಟ್ರೆ ಹದಿನಾರು ವರ್ಷಕ್ಕೆ ಅವರು ಬಹಳ ಸಮರ್ಥ ಆಗ್ತಾರೆ. ಆದರೆ ಇಂದಿನ ನಾವು ಶಿಕ್ಷಣ ಪದ್ಧತಿಯಲ್ಲಿ ಮಾರ್ಕ್ಸು ಗ್ರೇಡು ಪಾಸಿಂಗು ಇದನ್ನ ಈ ಒಂದು ಲಿಮಿಟೆಡ್ ಪರಿಧಿಯನ್ನು ಬಿಟ್ಟ ಪಾಲಕರು ಹೋಗ್ತಾ ಇಲ್ಲ, ಮಕ್ಕಳು ಹೋಗ್ತಾ ಇಲ್ಲ, ಶಿಕ್ಷಕರು ಹೋಗ್ತಾ ಇಲ್ಲ. ಇದರ ಪರಿಣಾಮ ಏನಾಗ್ತದೆ ಅಂದ್ರೆ ಹತ್ತನೇ ವರ್ಷದೇ ಇಯರ್ಗೆ ಕಲಿತ ಮಕ್ಕಳು ಬಹಳಷ್ಟು ವಿಷಯಗಳನ್ನ 11th ಸ್ಟ್ಯಾಂಡರ್ಡ್ ಬರುತ್ತಂತ ಮರ್ತಿಡ್ತಾರೆ. ಯಾಕಂದ್ರೆ ಅವರ ಮನಸ್ಸಿನ ಆಳದಲ್ಲಿ ಅದು ಬೀಜಾಂಕುರವೇ ಆಗಿರೋದಿಲ್ಲ. ಇದು ಯಾಕಾಗ್ತದೆ ಅಂದ್ರೆ ನಾವು ಎಲ್ಲಿಯವರೆಗೆ ಮಾರ್ಕ್ಸ್ ಆಗಿ ಓದ್ತೀವಿ, ಕ್ರೀಡೆಗಾಗಿ ಓದ್ತೀವಿ, ಶೋ ಆಫ್ ಮಾಡೋ ಸಲುವಾಗಿ ಓದ್ತೀವಿ, ಎಲ್ಲರನ್ನು ಪ್ಲೀಸ್ ಮಾಡೋ ಸಲುವಾಗಿ ಓದ್ತೀವಿ, ಅಲ್ಲಿ ಇದ್ರೆ ಹಿಂಗೆ ಇದೆ. ಆದ್ರೆ ಜ್ಞಾನದ ಪಿಪಾಸೆಗಾಗಿ ಯಾವಾಗ ಓದ್ತೀವಿ, ನಮ್ಮ ಜ್ಞಾನದ ಅರಿವು ನಮಗೆ ತಾಕತ್ತನ್ನು ಕೊಡ್ಬೇಕು, ಸಾಮರ್ಥ್ಯವನ್ನು ಕೊಡ್ಬೇಕು. ನಾ ಎಲ್ಲಿ ಹೋದ್ರು ನಾ ಯಾರ ಸಹಾಯ ಇಲ್ಲದೆ ಬದುಕಬಲ್ಲೇನೋ ನನ್ನ ಜ್ಞಾನದ ಆಧಾರದ ಮೇಲೆ, ನನ್ನ ಧೈರ್ಯದ ಮೇಲೆ, ನನ್ನ ಸಂಕಲ್ಪದ ಮೇಲೆ ಅನ್ನುವ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟಾಗ ಮಾತ್ರ ಶಿಕ್ಷಣ ಮೌಲ್ಯಯುತವಾಗುತ್ತೆ. ಅಪ್ಪ ಅಮ್ಮ ಈಗೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಹದಿನೈದು ವರ್ಷಕ್ಕೆ ತಂದೆ ತಾಯಿ ಚಿಕ್ಕ ಮಕ್ಕಳು ತಮ್ಮ ಕಾಲಿನಲ್ಲಿ ತಾವು ನಿಲ್ತಾರೆ. ಆ ಸಾಮರ್ಥ್ಯವನ್ನ ಅಲ್ಲಿ ಶಿಕ್ಷಣವಾಗಿ ಕೊಡ್ತಾರೆ. ಅವರು ಎಷ್ಟು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ಜೀವನಗಳನ್ನು ನಡೆಸಬೇಕು. ಆದರೆ ನಮ್ಮಲ್ಲಿಯೂ ಕೂಡ ಆ ತರಹ ಆತ್ಮಸ್ಥೈರ್ಯವನ್ನ ಮಕ್ಕಳಲ್ಲಿ ತುಂಬಿ ಅವರಿಗೆ ಸ್ವಸಾಮರ್ಥ್ಯವನ್ನು ಗಳಿಸಿಕೊಡುವಲ್ಲಿ ನಾವು ವಿಚಾರ ಮಾಡಬೇಕಾದ ಯಾಕಂದ್ರೆ ಬಹಳಷ್ಟು ಹೊತ್ತಿನವರೆಗೆ ನಾವು ಅವ್ರನ್ನ ಸಸ್ಟೈನ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು ಅಂದ್ರೆ ಅವ್ರಿಗೆ ತನ್ನತನ ಪ್ರತಿಯೊಬ್ಬ ವ್ಯಕ್ತಿ ವಿಶಿಷ್ಟೆ ಇದೆ. ಆ ವೈಶಿಷ್ಟ್ಯವನ್ನ ಅರಳಲಿಕ್ಕೆ ನಾವು ನೀರೆಳಿಬೇಕು, ಗೊಬ್ಬರ ಹಾಕ್ಬೇಕು, ಅದೇ ಆಗಿ ಅರಳಲಿಕ್ಕೆ ಬಿಡಬೇಕು. ಎಲ್ಲರನ್ನೂ ಒಂದು ಕಡೆ ಹೆಚ್ಚಲ್ಲಿ ಹಾಕಿ ಎಲ್ಲರೂ ಇಂಜಿನಿಯರ್ ಆಗ್ಬೇಕು, ಎಲ್ಲರೂ ಡಾಕ್ಟರ್ ಆಗ್ಬೇಕು ಅಂತ ಒಂದು ಹೆಚ್ಚು ಕಲ್ಪನೆಯನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮಕ್ಕಳನ್ನ ಒಂದು ಥರ ಶಿಕ್ಷೆಗೆ ಗುರಿ ಮಾಡುವ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಅವರ ಸ್ವಸಾಮರ್ಥ್ಯಕ್ಕೆ ಸ್ವ ಆಸಕ್ತಿಗೆ ಅನುಗುಣವಾಗಿ ನಾವು ಶಿಕ್ಷಣವನ್ನ ಅವರಿಗೆ ನೀಡಿದ್ದೆ ಆದರೆ ಅವ್ರಿಗೆ ಪ್ರತಿಭೆ ಅಲ್ಲಿರುವ ಪ್ರತಿಭೆ ಅಲ್ಲಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ಇತ್ತೀಚೆಗೆ ನಾನು ಜಿಜ್ಞಾಸೆ ಇಲ್ಲ, ಯಾಕಂದ್ರೆ ವಿಜ್ಞಾನದಲ್ಲಿ ಜಿಜ್ಞಾಸೆ ಬಹಳ ಮಹತ್ವದ ವಿಷಯ. ಪ್ರತಿಯೊಂದನ್ನು ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ರೆ ನಾನು ಏನನ್ನೂ ಒಪ್ಕೋಬಾರದು. ಹಾಗೆ ನನಗೆ ಈ ಭೂಮಿಯಲ್ಲಿರುವ ಎಲ್ಲ ನಾವು ಕೆಮಿಸ್ಟ್ರಿಯಲ್ಲಿ ಓದ್ತೀವಿ,
ಮೆಂಡ್ಲಿಕ್ಸ್ ಮರ್ಯಾದಿಕ್ ಟೇಬಲ್ ಅಂತ ಮೂಲ ವಸ್ತುಗಳೆಲ್ಲ ತಯಾರಾದ್ರು. ಅದಕ್ಕೆ ನಾನು ವಿಜ್ಞಾನದಲ್ಲಿ ಒತ್ತ ಕೊಡಾಗೆ ಯಾವುದೇ ಒಂದು ವಸ್ತುವಿನ ರಚನೆಗೆ ಬೇಕಾದಂತಹ ಪರಿಕರಗಳು ಎಷ್ಟು ಭಯಾನಕವ. ಮೊದಲು ಇತಿಹಾಸದ ಪುಟಗಳಿಂದ ಕಲಿತ ಪಾಠಗಳು
ಯಾವ ವಿದ್ಯಾರ್ಥಿಗಳಲ್ಲಿ ಇದು ಮನೋಗತವಾಗಿ, ಬುದ್ಧಿಗತವಾಗಿ, ಕೃತಗತವಾಗಿ ಆ ಜ್ಞಾನ ಅಡುತ್ತದೋ ಅಂತಹ ಮನುಷ್ಯ ಮುಂದಿನ ನಾಗರಿಕತೆಯನ್ನ ಭವ್ಯವಾಗಿಸ್ಲಿಕ್ಕೆ ಶ್ರಮಿಸ್ತಾರೆ. ಹಾಗೆ ನಾವು ಮ್ಯಾಥ್ಸ್ ಕಲಿತೀವಿ, ಮ್ಯಾಥ್ಸ್ ಇಂಪಾರ್ಟೆನ್ಸ್ ಬಹಳ ಅದ. ಇಡೀ ಭೌತ ಜಗತ್ತನ್ನ ಅನ್ವೇಷಣೆ ಮಾಡಲಿಕ್ಕೆ ಮ್ಯಾಥ್ಸ್ ಇಲ್ಲಂದ್ರೆ ನಡೆಯುವುದೇ ಇಲ್ಲ. ಇಡೀ ವ್ಯವಹಾರವನ್ನು ನಡೆಸಲಿಕ್ಕೆ ಮ್ಯಾಥ್ಸ್ ಇಲ್ಲದೆ ನಡೆಯುವುದಿಲ್ಲ. ಈ ಮ್ಯಾಥಮೆಟಿಕಲ್ ಸ್ಕಿಲ್, ಕಾಮರ್ಸ್ ಸ್ಕಿಲ್, ಅಕೌಂಟೆನ್ಸಿ ಸ್ಕಿಲ್, ಇವೆಲ್ಲ ಮಕ್ಕಳಿಗೆ ಬೇಕು. ಹೊರಗೆ ಹೋದ್ರೆ ಅವ್ರಿಗೆ ಏನೇನು ಗೊತ್ತಾಗಲಿಲ್ಲದಷ್ಟು ಪುಸ್ತಕೀಯ ಜ್ಞಾನವನ್ನು ಕೊಟ್ಟರೆ ನನಗೆ ಇವತ್ತು ಕ್ರೀಡೆ ಆಶ್ಚರ್ಯ ಅನಿಸ್ತಿತ್ತು. ಮಕ್ಕಳಲ್ಲಿ ಗಿಟಾರ್ ನೆಡ್ಲಿಕ್ಕೆ ಹೋಗಿದ್ದೆವು ಮುಂಜಾನೆ, ಅವ್ರಿಗೆ ಸಂಪಿಗೆ ಮರ ಇಲ್ಲಿ ಒಂದು ನಾಲ್ಕೈದು ವೆರೈಟಿ ಗಿಡಗಳಿದ್ದು ಅವನ್ನ ಐಡೆಂಟಿಫೈ ಮಾಡಿ ಒಂದು ಲೆವೆಲಲ್ಲಿ ಜೋಡಿಸುವಾಗ ಕನ್ಫ್ಯೂಸ್ ಆಗ್ತಾ ಇತ್ತು. ಯಾಕಂದ್ರೆ ಅವ್ರಿಗೆ ಅದನ್ನು ನೋಡುವ ದೃಷ್ಟಿಯನ್ನು ನಾವು ಬೆಳೆಸ್ಕೊಟ್ಟಿಲ್ಲ. ಎಲ್ಲಿ ಹೊರಗೆ ಹೋಗಂಗಿಲ್ಲ, ನಮ್ಮ ಹೊಲಗಳು ಇರ್ತಾವೆ, ಹೊಲದಾಗ ಯಾವ ಬೀಜ ಬಿತ್ತೀವಿ, ಯಾವ ಬೆಳೆ ಬೆಳಿತೀವಿ, ಹೆಂಗೆ ಎಲ್ಲಿ ಬರ್ತಾವೆ, ಮನೆಗೆ ಏನೇನೆಲ್ಲ ಕೆಲಸ ಮಾಡ್ತೀವಿ, ಅವಕ್ಕೆ ಯಾವಕ್ಕೂ ನಮ್ಮ ಮಕ್ಕಳನ್ನ ತೊಡಗಿಸ್ಕೊತಾ ಇಲ್ಲ. ಈಗ ಬರೀ ಓದು, ಮಾರ್ಕ್ಸ್ ತಗೋ, ಓದು ಮಾರ್ಕ್ಸ್ ತಗೋ, ಆಟ ಆಡಬೇಡ, ಹಾಡ ಕೇಳಬೇಡ, ಟಿ ವಿ ನೋಡಬೇಡ, ಇನ್ನೇನು ಮಾಡಬೇಡ, ಬೇರೆ ಪುಸ್ತಕ ಓದಿದ್ರೆ ನಿನ್ನ ಟೈಮ್ ಹಾಳಾಗ್ತದೆ, ಸಂಗೀತ ಕಲಿತ್ರೆ ನಿನ್ನ ಟೈಮ್ ಹಾಳಾಗ್ತದೆ, ನೃತ್ಯ ಮಾಡಿದ್ರೆ ನಿನ್ನ ಟೈಮ್ ಹಾಳಾಗ್ತದೆ, ಓದು ಓದು ಏನಿಲ್ಲ. ಎಲ್ಲ ಪಾಲಕರಿಗೆ ಅನಿಸೋದಿಲ್ಲ ನಾವೇ ಕುತ್ಕೊಂಡು ನಮ್ಮ ಮಕ್ಕಳನ್ನ ಹೀಗೆ ಮಾಡ್ತೀವಿ ಅಂತ. ಯಾಕಂದರೆ ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಡಾನ್ಸ್ ಆಗಲಿ, ನಮ್ಮ ಪರಂಪರೆ ಕೊಟ್ಟಂಥ ಅದ್ಭುತ ಕೊಡುಗೆ, ಎಷ್ಟು ಸೂಕ್ಷ್ಮತೆಗಳ ಅದರಲ್ಲಿ ಅಡಗಿದಾವೆ. ಅವನ ಮಕ್ಕಳಿಗೆ ಹೇಗೆ ಗ್ರಹಿಸ್ತಾರೆ, ಹೇಗೆ ಅಭಿನಯಿಸ್ತಾರೆ, ಹೇಗೆ ತಿಳ್ಕೊಳ್ತಾರೆ, ಇದಕ್ಕೆ ಬಹಳ ಸಾಮರ್ಥ್ಯ ಬೇಕಾಗ್ತದೆ. ಇವೆಲ್ಲವೂ ಪ್ರತಿಭೆಯಿಂದ ಹೊರಹೊಮ್ಮುವಂಥ ಕೆಲಸಗಳು. ಸತ್ಯವನ್ನು ಅರಸುವುದು ಪ್ರಜ್ಞೆ, ಆದರೆ ಕಲೆ ಸಾಹಿತ್ಯವನ್ನು ಬೆಳೆಸೋದು ಪ್ರತಿಭೆ. ಆ ಪ್ರತಿಭೆಗೆ ಪ್ರೋತ್ಸಾಹ ಇರಬೇಕು. ಇಲ್ಲದೆ ಹೋದರೆ ಉಳಿದೆಲ್ಲ ಪ್ರಾಣಿಗಳ ಹಾಗೆ ಹೊಟ್ಟೆ ಹರಿಯುವ ಪ್ರಾಣಿಗಳಾಗಿ ಒಂದು ಚಂದ ಮನೆ ಕಟ್ಕೋತೀವಿ, ಒಂದು ಕಾರ್ ತಗೊಂಡು ಅಡ್ಡಾಡ್ತೀವಿ, ಸುಮ್ಮನೆ ಒಂದು ಚಂದ ಡ್ರೆಸ್ ಹಾಕೊಂಡು ನಾವೇ ಸ್ಮಾರ್ಟ್ ಅಲ್ಲಿ ಬರ್ಕೋದ್ರೆ ಇದು ಅದು ಬೇಕನ್ನ ಇಲ್ಲ ಅನ್ನೋದಿಲ್ಲ. ಬರೀ ಅದಷ್ಟೇ ಅಲ್ಲ, ಅದರೊಳಗೊಂದು ಒಳ್ಳೆಯ ಹೃದಯ ಬರಬೇಕು, ಒಳ್ಳೆಯ ಬುದ್ಧಿ ಇರಬೇಕು, ತಿಳಿಯುವ ಆಸಕ್ತಿ ಇರಬೇಕು, ತಿಳಿಸುವ ಆಸಕ್ತಿ ಇರಬೇಕು. ಇವೆಲ್ಲವೂ ಜ್ಞಾನದ ಒಂದು ಬುಗ್ಗೆ ಆಗಿ ನಮ್ಮ ಸಮಾಜದಲ್ಲಿ ಚಿಂತಾ ಹೋದಾಗ ಮಾತ್ರ ಆ ಸಮಾಜಕ್ಕೆ ಒಂದು ಮೌಲ್ಯ ಬರ. ಅಂತಹ ಸಮಾಜವನ್ನು ರೂಪಿಸುವ ಜವಾಬ್ದಾರಿ ಪಾಲಕರಾದ ನಿಮಗೂ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂತಹ ನಮಗೂ ಬಹಳ ಅವಶ್ಯಕವಾಗಿ ಬೇಕಾಗ್ತದೆ. ನಾನು ಡಿ ವಿ ಜಿಯವರ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದನ್ನ ನನ್ನ ಮಗ ಪಿ ಯು ಸಿ ಮುಗಿಸಿ ಅತ್ಯಂತ ಸಂಭ್ರಮವಾಗಿ ಹೊರಗೆ ಬಂದಿದ್ದ ಅವನು. ಅವ್ರ ಸಲುವಾಗಿಂದ ನಾವು ಶಾಲೆ ಶುರು ಮಾಡಿದ್ವಿ. ಅವನು ಸೆಕೆಂಡ್ ಇಯರ್ ಮುಗಿಸಿದಾಗ ಸ್ಟೇಟಿಗೆ 14th ರ್ಯಾಂಕ್ ಏನೋ ಬಂದಿದ್ದ. ಅವಾಗ ಬಹಳ ಸಂಭ್ರಮ ಆಗಿತ್ತು. ಅವಾಗ ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ಈ ಡಿ ವಿ ಜಿಯವರ ಪದ್ಯವನ್ನು ನಾವು ಬರೆದಿದ್ವಿ. ಅದು ಇನ್ನೂ ನೆನಪಿದೆ ನನಗೆ. ಪೂರ್ಣತೆಯ, ನೂತ್ನತೆಯ, ಅನ್ಯೋನ್ಯತೆಗಳನ್ನು ಎನಿಪ ಯತ್ನವೇ ಪೌರುಷ ಪ್ರಯತ್ನ. ಯಾಕಂದ್ರೆ ಡಿ ವಿ ಜಿ ಇಷ್ಟು ಅದ್ಭುತ ಸಾಹಿತಿ ಅಂದರೆ ಒಂದೊಂದು ಪದದ ಹಿಂದೆ ಇಷ್ಟು ಕೂಡ ಅರ್ಥಗಳು ಅಡಕೊಂಡ. ಪೂರ್ಣತೆ, ಪೂರ್ಣತೆ ಅಂದರೆ ಏನು? ಪರ್ಫೆಕ್ಷನ್. ನಾವೆಲ್ಲರೂ ಇಂಡಿವಿಜುವಲಿ ವಿ ಆರ್ ವೆರಿ ಪರ್ಫೆಕ್ಟ್. ವಿ ಹ್ಯಾವ್ ಸಚ್ ಗುಡ್ ಬ್ರೈನ್, ವಿ ಹ್ಯಾವ್ ಅ ಗುಡ್ ಹಾರ್ಟ್, ವಿ ಹ್ಯಾವ್ ಟೂ ಹ್ಯಾಂಡ್ಸ್ ಆ್ಯಂಡ್ ಟೂ ಫೀಟ್, ಆ್ಯಂಡ್ ವಿ ಹ್ಯಾವ್ ಸಚ್ ಗುಡ್ ಎನ್ವಿರಾನ್ಮೆಂಟ್ ಟು ಎಕ್ವೈರ್ ಎನಿಥಿಂಗ್ ವಿ ವಾಂಟ್. ಸೊ ಈಚ್ ಇಂಡಿವಿಜುವಲ್ ಈಸ್ ಪರ್ಫೆಕ್ಟ್, ಆ್ಯಂಡ್ ಈಚ್ ಆಟಮ್ ಈಸ್ ಪರ್ಫೆಕ್ಟ್, ಈಚ್ ಪ್ಲಾನೆಟ್ ಈಸ್ ಪರ್ಫೆಕ್ಟ್, ಬಿಕಾಸ್ ಸಿನ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ದೇ ಆರ್ ಪರ್ಫಾರ್ಮಿಂಗ್ ದೇರ್ ಫಂಕ್ಷನ್ಸ್ ವಿದೌಟ್ ಎನಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್, ವಿದೌಟ್ ಫಾರ್ಗೆಟಿಂಗ್. ಇಂತಹ ಅದ್ಭುತವಾದ ಪೂರ್ಣತೆಯನ್ನು ನಾವು ದಿನನಿತ್ಯ ಕಣ್ಣು ನೋಡ್ತೀವಿ, ಆ ಪೂರ್ಣತೆಯನ್ನು ಅರ್ಥ ಮಾಡ್ಕೊಳ್ತೀವಿ. ಪೂರ್ಣತೆಯ, ನೂತ್ನತೆಯ, ನೂತ್ನತೆ ಪುರಾತನ ಕಾಲದಿಂದ ಹಿಂಗೆ ಇದೆ, ಹಿಂಗೆ ಇದೆನಾ? ಇಲ್ಲ, ಪ್ರತಿನಿತ್ಯ ನೂತನವಾಗ್ತದೆ. ಸೂರ್ಯ ದಿನ ಪೂರ್ವಕ ಉದಯಿಸ್ತಾನಂತ ಅಂದ್ಕೊಂಡ್ರು ಅವನು ಚಲನಶೀಲದ ನಿತ್ಯ ನೂತನವಾಗ್ತಿರ್ತದೆ.
ಈ ಪ್ರಕೃತಿಯ ಸೂಕ್ಷ್ಮಗಳನ್ನ ಅರಿತಾಗ ಮಾತ್ರ ನಾವು ಆ ನೂತನತೆಯ ಭಾವವನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂದ್ರೆ ದಿನ ಒಂದೇ ಅನ್ನಿಸ್ತದೆ. ಪೂರ್ಣತೆಯ ನೂತನತೆಯ ಅನ್ಯೋನ್ಯತೆ, ಅನ್ಯೋನ್ಯತೆ ಒಂದಕ್ಕೊಂದು ಸಂಬಂಧ ಅದ. ಸೂರ್ಯೋದಯಕ್ಕ ಸೂರ್ಯಾಸ್ತಕ್ಕ ನಮ್ಮ ಇರುವಿಕೆಗೆ ಪ್ರಕೃತಿಗೆ ಒಂದಕ್ಕೊಂದು ಅವಿನಾಭಾವ ಸಂಬಂಧಗಳದಾವ. ಒಂದನ್ನ ಬಿಟ್ಟು ನಾವು ಒಂದು ಇರ್ಲಿಕ್ಕೆ ಆಗೋದಿಲ್ಲ. ಈಗ ನಾ ಒಂದೊಂದು ಶಬ್ದ ಬಿಡಿಸಿ ಹೇಳಿಕತ್ತೀನಿ, ನಿಮ್ಗೆ ತಿಳಿಲಿ ಅಂತ. ಪೂರ್ಣತೆಯ ನೂತನತೆಯ ಅನ್ಯೋನ್ಯತೆಗಳನ್ನು ಎನಿಪ ಯತ್ನವೇ ಪೌರುಷ ಪ್ರಯತ್ನ. ಈ ಎಲ್ಲ ಕಾರ್ಯಕಾರಣ ಸಂಬಂಧಗಳನ್ನ ತಿಳ್ಕೊಂಡು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದೇ ಪೌರುಷ ಪ್ರಯತ್ನ. ಪೌರುಷಗಳಂದ್ರೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವೇನು ಕರಿತೀವಿ ಈ ಬದುಕಿನುದ್ದಕ್ಕೂ ಅದನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದೇ ಪೌರುಷ ಪ್ರಯತ್ನ. ಇದು ಈ ರೀತಿಯ ಪ್ರಕೃತಿಯನ್ನು ನಾವು ತಿಳ್ಕೊಂಡು ಬೆಳಕೊಂಡು ಬೆಳಗುವ ಒಂದು ಪ್ರಕ್ರಿಯೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವುದೇ ಪೌರುಷ ಪ್ರಯತ್ನ. ವಿಜ್ಞಾನ, ಶಾಸ್ತ್ರ, ಕಲೆಗಳೆಲ್ಲವೂ ಧನ್ಯತೆಯ ಬೆದಕಾಟ ಮಂಕುತಿಮ್ಮ. ವಿಜ್ಞಾನ ಮೊದಲು ನಮಗೆ ವಿಜ್ಞಾನ ಬೇಕು. ವಿಜ್ಞಾನ ಏನು ಕೊಡ್ತದಂದ್ರೆ ನಮಗೆ ಸತ್ಯ ಶೋಧನೆ ಮಾಡಿಕೊಡ್ತದೆ. ಇದು ಹೀಗೆ, ಇದು ಯಾವತ್ತೂ ಹೀಗೆ ಇರ್ತದೆ. ಇದನ್ನೆಲ್ಲ ಯಾರು ನೋಡಿದರೂ ಅದು ಬದಲಾವಣೆ ಆಗೋದಿಲ್ಲ. ಚಿರಂತರ ಕಾಲ ಸತ್ಯವನ್ನು ಬಿಂಬಿಸೋದು ವಿಜ್ಞಾನ. ಆಮೇಲೆ ಶಾಸ್ತ್ರಗಳು, ಶಾಸ್ತ್ರಗಳಂದ್ರೆ ಸೋಷಿಯಾಲಜಿ, ಹಿಸ್ಟ್ರಿ, ಅಕೌಂಟೆನ್ಸಿ, ಹ್ಯುಮ್ಯಾನಿಟಿ, ಏನೇನೆಲ್ಲ ಕರಿತೀವಲ್ಲ ಅವೆಲ್ಲವೂ ಶಾಸ್ತ್ರಗಳು. ಭಾಷೆ ಹೇಗುತ್ತು, ನಾಗರಿಕತೆ ಹೇಗೆ ಪಡೆಯಿತು, ಇದೆಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳನ್ನು ಹೊಂದಿ ಶಾಸ್ತ್ರಗಳನ್ನು ನಮ್ಮ ಹಿರಿಯರು ಬರೆದಿಟ್ಟಾರೆ. ಅಷ್ಟು ಅಮೋಘವಾದ ಸಾಹಿತ್ಯ ಪರಂಪರೆ ನಮ್ಮಲ್ಲಿದೆ. ನಾವು ಮಕ್ಕಳಿಗೆ ಕಷ್ಟ ಕೊಡ್ತೀವಿ, ಆದರೆ ಮಕ್ಕಳು ಅದನ್ನು ಹೇಗೆ ಗ್ರಹಿಸ್ತಾರೆ, ಹೇಗೆ ಅನುಭವಿಸ್ತಾರೆ ಅನ್ನೋದು ನಮಗೆ ಬಿಟ್ಟಿದೆ. ಕಲೆ, ಕಲೆ ಬಹಳ ಚಂದ. ಎಲ್ಲ ಕಲೆಗಳು ಪ್ರತಿಭೆಯ ಮೂಸೆಯಲ್ಲಿ ಮೂಡಿದಂತಹ ಉತ್ಪನ್ನಗಳು. ಶಾಸ್ತ್ರವನ್ನ, ವಿಜ್ಞಾನವನ್ನ ಅತ್ಯಂತ ರಸವತ್ತಾಗಿ ನಮಗೆ ನೀಡುವ ರಸಧಾರೆಗಳು. ನಾವು ನೀವು ಯಾರು ಯಾವುದು ಸಂಗೀತ ಬೇಡ, ನೃತ್ಯ ಬೇಡ, ಸಾಹಿತ್ಯ ಬೇಡ ಅಂತ ಗೋಗರಿತಿರೋ ಅದರೊಳಗನ ಬಹಳಷ್ಟು ವಿಜ್ಞಾನ ಶಾಸ್ತ್ರಗಳು ರಸವತ್ತಾಗಿ ಮನಸ್ಸಿನಾಳದಲ್ಲಿ ಮೂಡಿ ಮನಸ್ಸನ್ನು ತಿದ್ದಿ ತೀಡಿ ಸಂಸ್ಕೃತಗೊಳಿಸುವ ಎಲ್ಲ ಸರಳ ಸೂತ್ರಗಳು ಈ ಕಲೆಯಲ್ಲಿದ್ದಾವೆ. ಹಾಗಾಗಿ ನಾವು ಮಕ್ಕಳಿಗೆ ಕಲೆಯಲ್ಲಿ ಆಳವಾದ ಪ್ರವೇಶವನ್ನು ತೊಡಗುವಂತೆ ಮಾಡಬೇಕು. ಯಾಕಂದರೆ ಈ ಶಾಸ್ತ್ರ ಮತ್ತು ವಿಜ್ಞಾನ ಬಹಳ ನೀರಸನಿಸ್ತವೆ, ಬಹಳ ಮಂದಿಗೆ ಹತ್ತುವುದೇ ಇಲ್ಲ, ತಿಳಿಯುವುದೇ ಇಲ್ಲ. ಆದರೆ ಅದನ್ನು ಜನಸಾಮಾನ್ಯರಿಗೆ ರಸವತ್ತಾಗಿ ರುಚಿಕಟ್ಟಾಗಿ ಕೂತ್ಕೊಂಡು ಕೇಳುವ ಒಂದು ಪ್ರವೃತ್ತಿಯನ್ನು ನೀಡಿದ್ದೇ ಕಲೆ. ಹಾಗಾಗಿ ನಾವು ಇವೆಲ್ಲವನ್ನು ಪ್ರೋತ್ಸಾಹ ಮಾಡಬೇಕು ಅಂದಾಗ ಮಾತ್ರ ಧನ್ಯತೆ ಇದೆಲ್ಲ ಮನುಷ್ಯ ಧನ್ಯತೆ ಯಾವಾಗ ಪಡೀತಾನೆ? ಇದೆಲ್ಲದರ ಪರಿಜ್ಞಾನ ಇತ್ತ. ಅದನ್ನು ಕಲಿಯುವ, ಅನುಭವಿಸುವ, ಆರಾಧಿಸುವ ಮನೋಭಾವ ಬಂದಾಗ ಮಾತ್ರ ಮನುಷ್ಯ ಅಂತ ಕರೆಸ್ಕೋತಾನ. ಅಂತಹ ಒಂದು ಧನ್ಯತೆಯ ಬೆದಕಾಟ ನಮ್ಮ ಜೀವನ ಕರೆಯಂತ ನಡಿ. ಈ ಜೀವನದೊಳಗ ಬರೀ ಸುಖನೇ ಇಲ್ಲ, ಸುಖದಷ್ಟೇ ದುಃಖನೂ ಇದೆ. ಈ ಸುಖ ದುಃಖಗಳನ್ನು ಸಮಭಾವದಿಂದ ಸ್ವೀಕರಿಸಿ ಸಮನ್ವಯಗೊಳಿಸಿ ಇಲ್ಲಿ ಇನ್ನೊಂದು ವಿವಿಧ ಮಾತನ್ನ ಕೇಳಿ ಮುಗಿಸ್ತೀನಿ ನಾನು. ಅಳು ಒಂದು ರಸಪಾತ, ನಗು ಒಂದು ರಸಪಾತ. ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಃಖ ಅಥವಾ ದುಗುಡ ಆತ್ಮವನ್ನು ಕಡೆದು ಸತ್ವವನ್ನು ಎತ್ತುವಂತೂ ಬಗೆದೆರಡನ್ನು ಭುಜಿಸು ಮಂಕುತಿಮ್ಮ ಅಂತ ಹೇಳಿ. ಎಷ್ಟು ಅದ್ಭುತ! ಇಡೀ ಬದುಕಿನ ಸಾರಾಂಶವನ್ನು ನಾಲ್ಕು ಲೈನ್ನಲ್ಲಿ ಕಟ್ಟಿಕೊಡುವ ಅದ್ಭುತ ಶಕ್ತಿ ಆ ಸಾಹಿತಿಗಲ್ಲದೆ ಇನ್ಯಾರಿ. ಸೊ ಮಕ್ಕಳಿನ ಒಟ್ಟು ಕಲಿಸ್ಬೇಕು. ಬರೀ ಸುಖ ಇಲ್ಲ, ಸುಖದ ಹಿಂದಗಡೆನೆ ದುಃಖ ಅದ. ಈ ಸುಖ ದುಃಖಗಳನ್ನು ಸಮನ್ವಯ ಭಾವದಿಂದ ಪರಿಗ್ರಹಿಸಿ ಅವು ಎರಡೂ ನಮಗೆ ಸುಖನ ಕೊಡ್ತಾವ. ಅದನ್ನು ನಾವು ಕಲಾತ್ಮಕವಾಗಿ ನೋಡುವ ಕಲೆಯನ್ನು ಕಲ್ತ್ಕೊಂಡಾಗ ಮಾತ್ರ ಅವೆರಡೂ ನಮ್ಮನ್ನು ತಿದ್ದಿ ತೀಡಿ ಬೆಳೆಸುವ ಶಕ್ತಿಗಳಾಗಿ ಪರಿಣಮಿಸ್ತಾವ. ಅಂತಹ ಒಂದು ಕುಶಲತೆಯನ್ನು ನಾವು ಮಕ್ಕಳಿಗೆ ಕಲಿಸ್ಕೊಟ್ರೆ ಅವರು ಜೀವನವನ್ನು ನಿತ್ಯ ನೂತನವಾಗಿ ಆನಂದಮಯವಾಗಿ ಸಂಭ್ರಮದಿಂದ ಕಳೆಯುವ ಒಂದು ಮನೋವೃತ್ತಿಯನ್ನು ನಾವು ಅವ್ರಿಗೆ ರೂಢಿಸಿಕೊಟ್ಟಿದ್ದಾರೆ. ಇಡೀ ಸಮಾಜ ಅಷ್ಟು ಸುಖ.
ಹೆಸರ ಆಗ್ತದ. ಆ ನಿಟ್ಟಿನಲ್ಲಿ ತಾಯಿ ಶಾರದೆ ನಮ್ಮೆಲ್ಲರಿಗೆ ಅಂತಹ ಶಕ್ತಿಯನ್ನು ದಯಪಾಲಿಸಿ ನಮ್ಮನ್ನು ಮುನ್ನಡೆಸಲಿ ಅಂತ ಪ್ರಾರ್ಥಿಸ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ರತ್ನದ ಕಡೆಗೆ ಸಾಗುವುದೇ ಎಂದರೆ ನಮ್ಮದೇ ಆಗಿರುವಂತಹ ಹೆಜ್ಜೆಗಳನ್ನು ಮೂಡಿಸುವುದೇ ಸಾಧನೆ. Now it's time to express the regards for our seniors who have done the academic achievements in the previous academic year 2023-24. So I request Sri Channabasappa sir to Adhyatmika Vidya Sampradaya ಕರ್ತೃಗಳಾದ ಸಕಲ ಗುರು ಪರಂಪರೆಗೆ ತ್ರಿಕರಣ ರೂಪಕವಾಗಿ ನಮಸ್ಕರಿಸುತ್ತ ವೀರರು ಧೀರರು ಸತ್ಶೀಲ ಸಂಪನ್ನರು ಮಗು ಮತ್ತು ಮಾನವ ವರ್ತಮಾನ ಕಾಲದಲ್ಲಿ ನಿಂತು ಭೂತಕಾಲವನ್ನು ನೋಡಿ ಭವಿಷ್ಯತ್ ಕಾಲವನ್ನು ಸಂಪತ್ಭರಿತವಾಗಿ ರೂಪಿಸಿಕೊಳ್ಳುವುದೇ ನಿಜವಾದ ಶಿಕ್ಷಣ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನುಡಿಮುತ್ತನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುತ್ತ ತುಂಗ ವಿಜ್ಞಾನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ಬಾಗಲಕೋಟೆ 2023-24 ಸಾಲಿನಲ್ಲಿ ನಡೆದಿರುವ ವಾರ್ಷಿಕ ಪರೀಕ್ಷೆ, ಸಿಇಟಿ ಪರೀಕ್ಷೆ, ನೀಟ್ ಪರೀಕ್ಷೆ, ಈ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ ಇಂತಹ ಅಭೂತಪೂರ್ವ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಈಗ ಸನ್ಮಾನಿಸುವ ಸುಸಮಯ. ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದೆ. ಚೈತನ್ಯ ವಿನಾಯಕ್ ಮುಚ್ಚಣಿ ಇವರು ವಾರ್ಷಿಕ ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 589 ಅಂಕ ಗಳಿಸಿ %98.16 ಮಾಡಿಕೊಂಡು ಕಾಲೇಜಿಗೆ ಪ್ರಥಮ ಸ್ಥಾನ, ಜಿಲ್ಲೆಗೆ 3ನೇ ಸ್ಥಾನ, ರಾಜ್ಯಕ್ಕೆ 9ನೇ ಸ್ಥಾನವನ್ನು ಪಡೆಯುವುದರೊಂದಿಗೆ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದರು. ಇವರ ತಂದೆ ವಿನಾಯಕ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ವಿದ್ಯಾರ್ಥಿಗಳು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಸಲ್ಲಿಸಿದರು. ನಂತರದಲ್ಲಿ ಕುಮಾರ್ ಪರೀಕ್ಷೆಯಲ್ಲಿ ಕೃಷಿ ವಿಭಾಗದಲ್ಲಿ 638ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಇಂಜಿನಿಯರಿಂಗ್ ವಿಭಾಗದಲ್ಲಿ 2185ನೇ ರ್ಯಾಂಕ್ ಪಡೆಯುವುದರೊಂದಿಗೆ ಬಾಗಲಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನ. ಅದೇ ರೀತಿ ಕೂಡ ಮತ್ತೊಮ್ಮೆ ಆರ್ಥಿಕವಾದಂಥ ಅಭಿನಂದನೆಗಳು. ತಂದೆಯವರಾಗಿರ್ತಕ್ಕಂಥ ರುದ್ರಸ್ವಾಮಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿ ತಾಯಿಯವರಾಗಿರ್ತಕ್ಕಂಥ ಶೀಲಾ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಇವರಾದ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗೆ ಅಭಿನಂದನೆ. ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ 700 ಅಂಕಗಳಿಗೆ 611 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಕೃಷಿ ವಿಭಾಗದಲ್ಲಿ 3994ನೇ ರ್ಯಾಂಕ್, ಇಂಜಿನಿಯರಿಂಗ್ ವಿಭಾಗದಲ್ಲಿ 9952ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುತ್ತಾರೆ. ಈ ವಿದ್ಯಾರ್ಥಿ ಕೂಡ ಮತ್ತೊಮ್ಮೆ 9 ಅಂಕಗಳನ್ನು ಗಳಿಸಿರುತ್ತಾನೆ. ಅದೇ ರೀತಿ ಸಿಇಟಿ ಪರೀಕ್ಷೆಯಲ್ಲಿ ಕೃಷಿ ವಿಭಾಗದಲ್ಲಿ 4869ನೇ ರ್ಯಾಂಕ್ ಅನ್ನು ಪಡೆಯುವುದರ ಜೊತೆಗೆ ಇಂಜಿನಿಯರಿಂಗ್ ವಿಭಾಗದಲ್ಲೂ ಕೂಡ 11170 ಕೂಡ ಇಂಜಿನಿಯರಿಂಗ್ ವಿಭಾಗದಲ್ಲಿ 5557ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುತ್ತಾರೆ. ಮತ್ತೊಮ್ಮೆ ಮೊದಲೊಮ್ಮೆ ಈ ವಿದ್ಯಾರ್ಥಿಗೆ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳು. ಅದು ಬರಲ್ಲ, ಆದರೆ
ನೀವು ಚೆನ್ನಾಗಿ ಓದಿದರೆ ಮಾತ್ರ ಈ ಎರಡು ವರ್ಷ ಚೆನ್ನಾಗಿ ಓದಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ನ ಕಾಣ್ಬೋದು ಅಂತ ಹೇಳ್ತೀನಿ. ಹಾಗೆ ಫಿಸಿಕ್ಸ್ನ ತುಂಬ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಒಂದು ಫಿಸಿಕ್ಸಲ್ಲಿ ಅಂಕ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೆಮಿಸ್ಟ್ರಿಯಲ್ಲಿ ಮೂರು ಭಾಗ ಇರೋದ್ರಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಬಯೋಲಜಿ ಥರ ಓದಬೇಕು, ಫಿಸಿಕಲ್ ಕೆಮಿಸ್ಟ್ರಿನ ಫಿಸಿಕ್ಸ್ ಥರ ಓದಬೇಕು, ಹಾಗೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನ ಬಯಾಲಜಿ ಹಾಗೂ ಫಿಸಿಕ್ಸ್ ಎರಡೂ ಥರ ಓದಿದರೆ ಮಾತ್ರ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಒಂದು ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಬಯಾಲಜಿನ ನೀವು ನೀಟ್ ಮಾಡ್ಬೇಕಂತ ಇದ್ದರೆ ಬಯಾಲಜಿನ ಒಂದು 10 to 20 times ಆದರೂ NCERT ಟೆಕ್ಸ್ಟ್ ಬುಕ್ನ ಓದಿರಬೇಕು. ನೀವು ಔಟ್ ಆಫ್ NCERT ಯಾವ ಓದೋದು ಬೇಡ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ NCERTಯಿಂದನೇ ಕೇಳ್ತಾರೆ, ಅದು PUC ಪರೀಕ್ಷೆ ಆಗಲಿ, ನೀಟ್ ಆಗಲಿ, ಅದು CET ಆಗಲಿ. ಹಾಗಾಗಿ NCERTನೇ ಓದಬೇಕು ಅಂತ ಹೇಳ್ತೀನಿ. ಕೆಮಿಸ್ಟ್ರಿ ಕೂಡ NCERT ಟೆಕ್ಸ್ಟ್ ಬುಕ್ಕನ್ನೇ ಓದಬೇಕು. ಈ ಎರಡು ವರ್ಷ ನೀವು ಸ್ವಲ್ಪ ಕಷ್ಟಪಟ್ಟು ಓದಿದರೆ ಮಾತ್ರ ಮುಂದೆ ನೀವು ನೀಟ್ಗೆ ಲಾಕ್ ರನ್ ತಗೋತಾರೆ, ಆದರೆ ಅದು ಒಂದು ವರ್ಷ ವೇಸ್ಟ್ ಆದಾಗೆ. ಯಾಕಂದರೆ ನೀವು ಇದ್ದಿದ್ದ ಟೈಮಲ್ಲೇ ಚೆನ್ನಾಗಿ ಓದಿದರೆ ನೀಟ್ ಲಾಂಗ್ ರನ್ ತಗೋದಾದ್ರೂ ಯಾಕೆ ಬೇಕು? ಈಗ ಮೊದಲೇ ಕಾಂಪಿಟೇಷನ್ ಒಂದು ತುಂಬ ಜಾಸ್ತಿ ಆಗಿದೆ. ಈ ಸಲ ನೋಡಿ 67 ಸ್ಟೂಡೆಂಟ್ಸ್ 720 ಅಂಕ ಪಡೆದಿದ್ದಾರೆ, ಅಂದರೆ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೋಬೋದು. ಹಾಗೆ 2025-2026 ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಆಗ ನೀವು 650+ ತೊಗೊಂಡ್ರೆ ಮಾತ್ರ ಗೌರ್ಮೆಂಟ್ ಸೀಟ್ ಸಿಗುವ ಹಾಗಾಗುತ್ತೆ. ಹಾಗಾಗಿ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ಬೇಕಂತ ಹೇಳ್ತೀನಿ. ಹಾಗೆ ಯಾರು CET ಬರೀತಾ ಇದ್ದೀರ, ಇಂಜಿನಿಯರಿಂಗ್ ಮಾಡ್ಬೇಕಂತ ಇದೆ, ಅವರು ಬಯಾಲಜಿನ ಇಂಟ್ರೆಸ್ಟ್ ಇರುತ್ತೆ ಬಿಡ್ಬಿಡಿ, ಯಾಕಂದರೆ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಬಯಾಲಜಿ ಏನು ಬೇಡ. ಹಾಗೆ ನೀವು ಮೆಡಿಕಲ್ ಮಾಡ್ಬೇಕು ಅಂತಂದರೆ ಮ್ಯಾಥ್ಸ್ನ ಭಾಳ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಎಲ್ಲ ಪ್ರೆಷರ್ ಒಟ್ಟಾಗಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ನೀಟ್ ಮಾಡ್ಬೇಕು ಅಂತಿದ್ರೆ ನೀಟಿ ಫಿಕ್ಸ್ ಆಗಿ, CET ಮಾಡ್ಬೇಕಂತಿದ್ರೆ CET ಫಿಕ್ಸ್ ಆಗಿ. ನೀವು ಎಲ್ಲ ಬಿಟ್ಟು ಹೋಗ್ತಾ ನಂಗೆ ನೀಟು ಸಿಗುತ್ತೆ CET ಸಿಗುತ್ತೆ ಅಂತಂದ್ರೆ ಆಗಲ್ಲ. ನೀವು ಒಂದಕ್ಕೆ ಫೋಕಸ್ ಮಾಡಿದ್ರೆ ಮಾತ್ರ ಅದರಲ್ಲಿ ತುಂಬ ಚೆನ್ನಾಗಿ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. Good morning, good afternoon to everyone present over here. I would like to express my gratitude to our respected and beloved and all my respected lecturers for continuously encouraging and supporting us. Our lecturers provide students with great guidance, right resources and right motivation and confidence to study well and in the right way and progress your dreams. Also, I would like to thank all the dignitaries present here. And one advice I would like to give to my juniors is, always make your preparation or start your preparation for your JEE or NEET exams so that you can do well in your KCET exams and score a very good and decent rank. And one thing I would like to say, add more rooms. Study well, work hard and achieve your dreams. Be consistent and persistent to your dreams. That's all from my side. Thank you. Have a great day. As Pradeep sir to announce the academic details. ಸಾಧನೆಗೆ ಒಂದು ವ್ಯಾಖ್ಯಾನ ಗೊತ್ತಾ ಇದೆ. ಮೊನ್ನೆ ಒಂದು ನಿಯರೆಸ್ಟ್ ವ್ಯಾಖ್ಯಾನ ಅಥವಾ ಪರ್ಫೆಕ್ಟ್ ವ್ಯಾಖ್ಯಾನ ಅಂತಲೂ ಹೇಳ್ಬೋದು. ಹೀಗೆ ಈಗೇನು ನಾವು ಆನರ್ ಮಾಡಿದ್ವಿ, ಎಲ್ಲ ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡಲಿಕ್ಕೆ ಕಾಲ್ ಮಾಡ್ತಾ ಇದ್ದೆ. ಕಾವ್ಯಗೆ ಫೋನ್ ಮಾಡಿದ್ದೆ, ಅವಳು ಖುಷಿಯಿಂದ ಹೇಳಿದ್ಲು, ಸರ್ ಲಾಸ್ಟ್ ಇಯರ್ ನಮ್ಮ ಸೀನಿಯರ್ಸಿಗೆ ನಾವು ಆನರ್ ಮಾಡಿದ್ವಿ, ಈಗ ನಾನು ಆ ಪ್ಲೇಸಲ್ಲಿ ಕೂರ್ತಾ ಇದ್ದೀನಿ ಅಂತ. ಅವಾಗ ಅಂದ್ಕೊಂಡೆ ಇದನ್ನು ನಾನು ಸಾಧನೆ ಅಂದ್ಕೊಬೋದಾ ಅಂತ. ಸರ್ ಯಾವಾಗ ನಾವು ಸಾಧನೆ ಮಾಡ್ತೀವಿ ಅಂದ್ಕೊತೀವಿ ಅದನ್ನು ಸಾಧಿಸಲೇಬೇಕಾಗತ್ತೆ. ಸಾಧನೆಗೆ ಬೇರೆ ಬೇರೆ ವೇಗಳಿರ್ತಾರೆ, ಸೊ ಅದರಲ್ಲಿ ಯಾವುದು ಪ್ರಾಪರ್ ವೇ ನಾವು ಚೂಸ್ ಮಾಡಬೇಕು. ಅಭಿನಂದನೆ ಮಾಡ್ತೀನಿ ಎಲ್ಲ ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಮೇಲೆ ಫೇತ್ ಇಟ್ಕೊಂಡು ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡಿದ್ದಕ್ಕೆ ಸಂಸ್ಥೆ ಆಗಲಿ ಕಾಲೇಜ್ ಆಗಲಿ ನಿಮ್ಮನ್ನು ಅಭಿನಂದಿಸುತ್ತೆ. ಸರಿ, ನಮ್ಮ ಮೇಲೆ ಫೇತ್ ಇಟ್ಕೊಂಡಿದ್ದೀರಾ, ಸೊ ನಮ್ಮ ಮಕ್ಕಳನ್ನ ಕಾಲೇಜಿಗೆ ಸೇರಿಸಿದಾಗ ಒಳ್ಳೆ ವಿದ್ಯಾಭ್ಯಾಸ ಸಿಗತ್ತೆ, ಒಳ್ಳೆ ಶಿಕ್ಷಣ ಸಿಗತ್ತೆ, ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ಗುರುತಿಸ್ಕೊಬೋದು ಅನ್ನೋ ಆಶಯ ಮೇಲೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದೀರಾ. ಅಡ್ಮಿಷನ್ ಮಾಡಿಸಿದ ಮೇಲೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತಾರೆ, ಸೊ ಜವಾಬ್ದಾರಿನ ನೀಗಿಸ್ಲಿಕ್ಕೆ
ಎರಡು ವರ್ಷ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಕಲಿಕೆ ಇರುತ್ತೆ ಅನ್ನೋದನ್ನ ನಮ್ಮ ಹಿರಿಯ ಉಪನ್ಯಾಸಕರು ಶಿಕ್ಷಣ ತಜ್ಞರ ಜೊತೆ ಮಾತಾಡಿ ಚರ್ಚೆ ಮಾಡಿ ಒಂದು ರೂಪುರೇಷನ್ನ ಪಡಿಸ್ಕೊಂಡಿರ್ತೀವಿ. ಅದನ್ನೇ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಅಕಾಡೆಮಿಕ್ ಶೆಡ್ಯೂಲ್ ಅಂತ ಹೇಳ್ತೀವಿ, ವ್ಯಾಖ್ಯಲ್ ಆಗಿ ಶೆಡ್ಯೂಲ್ ಅಂತ ಹೇಳ್ತೀವಿ. ಸೊ ಇದರ ಹಿಂದೆ ಎರಡು ಮೂರು ತಿಂಗಳು ನಾವು ಸೀನಿಯರ್ ಲೆಕ್ಚರ್ಸ್ ಕೂತ್ಕೊಂಡು ಹೇಗೆ ಮಾಡಿದರೆ ರಿಸಲ್ಟ್ನ ನಾವು ಅಚೀವ್ ಮಾಡ್ಬೋದು, ಹುಡುಗರಿಗೆ ಏನು ಪಾಠ ಮಾಡಿದರೆ ಸಾಧನೆ ಮಾಡ್ಬೋದು ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡ್ಕೊಂಡ್ಬಿಟ್ಟು ಒಂದು ಶೆಡ್ಯೂಲ್ನ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ನಿಮ್ಮ ಹುಡುಗರನ್ನ ನಮ್ಮಲ್ಲಿ ಸೇರಿಸಿದ್ದೀರಾ ಅಂತ ಹೇಳಿದರೆ ಪ್ರಾರಂಭದಲ್ಲಿ ಪ್ಯಾರಲಲ್ ಕ್ಲಾಸಸ್ ಇರ್ತವೆ. ಪ್ಯಾರಲಲ್ ಅಂತ ಹೇಳಿದರೆ ಪಿ ಯು ಸಿನ ಜೊತೆಗೆ ಸಿ ಇ ಟಿ ಆಗಿರಲಿ ನೀಟ್ ಆಗಿರಲಿ ಅಂದರೆ ಆಬ್ಜೆಕ್ಟಿವ್ ಸೈಡ್ ಕೋಚಿಂಗ್ಗಳನ್ನು ಪ್ರಾರಂಭ ಮಾಡ್ತೀವಿ. ಸೊ ಪ್ರತಿ ಚಾಪ್ಟರ್ ಮುಗಿದ ಕೂಡಲೇ ಅದಕ್ಕೆ ತಕ್ಕಂಥ ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. 60%ಅಷ್ಟು ಲೆಕ್ಚರ್ಗಳು ಸಾಲ್ವ್ ಮಾಡ್ತಾರೆ, ಇನ್ನು ಉಳಿದ 40%ಅಷ್ಟು ವಿದ್ಯಾರ್ಥಿಗಳು ಹೋಮ್ವರ್ಕ್ ಟೈಪಲ್ಲಿ ಸಾಲ್ವ್ ಮಾಡಬೇಕು. ಸೊ ಹೋಮ್ವರ್ಕ್ ಮಾಡಿದಾಗ ಏನಾದರೂ ಡಿಫಿಕಲ್ಟೀಸ್ ಬಂದಾಗ ಸಾಲ್ವ್ ಮಾಡಲಿಕ್ಕೆ ಲೆಕ್ಚರ್ಗಳು ಸ್ಟಡಿಯವರ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಹುಡುಗರು ಯಾವುದೇ ಹೆಸಿಟೇಟ್ ಇಲ್ಲದೆ ಆ ಸ್ಟಡಿಯವರ್ಗಳಲ್ಲಿ ತಮಗೆ ಏನು ಸಂಶಯಗಳು ಬಂದಿದ್ದಾವೆ ಅವನ್ನು ನೇರವಾಗಿ ವಿದ್ಯಾರ್ಥಿ ಲೆಕ್ಚರ್ಗಳನ್ನ ಸಂಪರ್ಕ ಮಾಡಿ ನಿವಾರಣೆ ಮಾಡ್ಕೊಬೋದು. ಅದನ್ನು ನಾವು ಸ್ಟಡಿಯವರ್ಗಳಂತ ಹೇಳ್ತೀವಿ. ಈಗ ಕಲಿಕೆಯಲ್ಲಿ ಪ್ರತಿ ವಿಷಯಕ್ಕೆ ದಿನಕ್ಕೆ 2 ತರಗತಿಯಂತೆ ವಾರಕ್ಕೆ 12 ಪಿರಿಯಡ್ಗಳನ್ನು ಅಲರ್ಟ್ ಮಾಡಿರ್ತೀವಿ. ಆ 12 ಪಿರಿಯಡಲ್ಲಿ ಮೊದಲಿಗೆ ಥಿಯರಿನ ಕಂಪ್ಲೀಟ್ ಮಾಡ್ತೀವಿ, ಫಾಲೋಡ್ ಬೈ ಆಬ್ಜೆಕ್ಟಿವ್ ಕ್ಲಾಸಸ್ಗಳು ಇರ್ತವೆ. ಹಾಗೆಯೇ ಅದನ್ನು ತಿಳ್ಕೊಳ್ಳಿಕ್ಕೆ ಹುಡುಗರಿಗೆ ಅರ್ಥ ಆಗಿದೆಯಲ್ಲೋ ತಿಳ್ಕೊಳ್ಳಿಕ್ಕೆ ನಾವು ಪ್ರತಿ ಸೋಮವಾರ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಕೂಡ ಮಾಡ್ಕೊಂಡಿರ್ತೀವಿ. ಸೊ ಪರೀಕ್ಷೆ ಆದ ನಂತರ ವಿದ್ಯಾರ್ಥಿ ಯಾವುದರಲ್ಲಿ ಡೌಟ್ ಇದೆ ಅಥವಾ ಯಾವುದರಲ್ಲಿ ಕಡಿಮೆ ಮಾರ್ಕ್ಸ್ಗಳನ್ನು ತಗೊಂತಿದ್ದಾನೆ ಅಂತ ಹೇಳಿ ಅನಾಲಿಸಿಸ್ ಮಾಡಲಿಕ್ಕೆ ಅದರದೇ ಆದ ತಂಡಗಳಿರ್ತವೆ, ನಾವು ಇರ್ತೀವಿ. ಸೊ ಅದು ಹುಡುಗನ ಕರೆದುಬಿಟ್ಟು ಕೌನ್ಸಿಲಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೀಗೆ ಪ್ರಥಮ ಪಿ ಯು ಸಿನಲ್ಲಿ ಪ್ಯಾರಲಲ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಪ್ರಥಮ ಪಿ ಯು ಸಿನ ಓವರಾಲ್ ಅವನ ಪ್ರೋಗ್ರೆಸ್ನ ನೋಡಿಬಿಟ್ಟು ಹುಡುಗನ ಕೌನ್ಸಿಲ್ ಮಾಡಿ ಸೊ ಅವನು ಸಿ ಇ ಟಿಗೆ ಸೂಟ್ ಆಗ್ತಾನೋ, ನೀಟಿಗೆ ಸೂಟ್ ಆಗ್ತಾನೋ, ಜೆಇಗೆ ಸೂಟ್ ಆಗ್ತಾನೋ ಅಂತ ಡಿಸೈಡ್ ಮಾಡಿಕೊಂಡು ಸೆಕೆಂಡ್ ಪಿ ಯು ಸಿ ತರಗತಿ ಪ್ರಾರಂಭದಲ್ಲೇ ನಾವು ಸಿ ಇ ಟಿ ಬ್ಯಾಚಸ್, ನೀಟ್ ಬ್ಯಾಚಸ್, ಜೆಇ ಬ್ಯಾಚಸ್ಗಳನ್ನು ಡಿವೈಡ್ ಮಾಡಿ ಕಲಿಕೆಯನ್ನು ಮುಂದುವರಿಸ್ತೀವಿ. ಸೊ ನಮ್ಮಲ್ಲಿ 2 ವರ್ಷದ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಇರೋದ್ರಿಂದ ಕಲಿಕೆ ನಿರಂತರವಾಗಿರುತ್ತೆ. 2 ವರ್ಷನೂ ಕಲಿಕೆ ನಿರಂತರವಾಗಿರುತ್ತೆ, ಯಾವುದೇ ವೆಕೇಷನ್ಗಳು ಇರೋದಿಲ್ಲ. ಪ್ರಥಮ ಪಿ ಯು ಸಿ ಮುಗಿಸಿ ದ್ವಿತೀಯ ಪಿ ಯು ಸಿ ಬಂದಾಗ ಅವರಿಗೆ ರಿಗರಸ್ ಆಗಿ ಕೋಚಿಂಗ್ಗಳು ಸ್ಟಾರ್ಟ್ ಆಗ್ತವೆ. ಇದು ರೀಸನ್ ಇಷ್ಟೇ. ಸೊ ಪ್ರಥಮ ಪಿ ಯು ಸಿ ಬಂದಾಗ ಹುಡುಗರು ಸ್ಟೇಟ್ ಸಿಲೆಬಸ್ಸು, ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ ಹೀಗೆ ಬೇರೆ ಬೇರೆ ಪಠ್ಯಕ್ರಮದಿಂದ ಅಡ್ಮಿಷನ್ ತೊಗೊಂಡಿರ್ತಾರೆ. ಅವರು ಬಂದುಬಿಟ್ಟು ಸೈನ್ಸ್ನ ಅರ್ಥ ಮಾಡಿಕೊಂಡು ಆಬ್ಜೆಕ್ಟಿವ್ ಸೈಡ್ ಎಕ್ಸಾಮ್ಗಳು ಹೇಗಿರ್ತವೆ, ಕ್ವಶನ್ಸ್ ನಾವು ಹೇಗೆ ಅನಾಲಿಸಿಸ್ ಮಾಡಬೇಕು ತಿಳಿಯೋಸ್ಬೇಕೇ ಅವರಿಗೆ ಪ್ರಥಮ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ ಬಂದ್ಬಿಡುತ್ತೆ. ಸೊ ಅದು ಜನವರಿನಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಪ್ರಥಮ ಪಿ ಯು ಸಿನಲ್ಲಿ ಕೋಚಿಂಗ್ ಪಾರ್ಟ್ನ ಅಷ್ಟೊಂದು ರಿಗರಸ್ ಆಗಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ನಾವು ಓವರ್ಕಮ್ ಮಾಡಿಕೊಂಡು ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಬಿಗಿನಿಂಗಲ್ಲೇ ಫಸ್ಟ್ ಸೆಕೆಂಡ್ ಇಯರ್ ಪಿ ಯು ಸಿನ ಆ್ಯಸ್ ಯೂಶುವಲ್ ಫಸ್ಟ್ ಥಿಯರಿ ಕಂಪ್ಲೀಟ್ ಮಾಡಿ ಆಬ್ಜೆಕ್ಟಿವ್ ಕೋಚಿಂಗ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಇದು ನಿಮಗೆ ಸೆಪ್ಟೆಂಬರ್ ಹೊತ್ತಿಗೆ ಕಂಪ್ಲೀಟ್ ಆಗಿರುತ್ತೆ. ಸೆಪ್ಟೆಂಬರ್ ನಂತರ ಸೆಕೆಂಡ್ ಪಿ ಯು ಸಿ, ಫಸ್ಟ್ ಪಿ ಯು ಸಿ ಆಬ್ಜೆಕ್ಟಿವ್ ಪ್ರೋಗ್ರಾಮ್ನ ಮತ್ತೆ ರಿಪೀಟ್ ಮಾಡ್ತೀವಿ. ಅಲ್ಲಿ ನಾವು ಸಿ ಇ ಟಿ, ನೀಟ್, ಜೆಇ ರಿಸಲ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಪಾಲಕರಿಗೆ ಜ್ಞಾನದ ಕೊರತೆ ಇರುತ್ತೆ. ಸೊ ನಮ್ಮ ಮಗ 10th ಅಲ್ಲಿ 98% ಮಾಡಿದ್ದಾನೆ, 96% ಮಾಡಿದ್ದಾನೆ, ನಿಮ್ಮ ಪದವಿ ಸೇರಿದ ತಕ್ಷಣ ಸರ್ 70% ಬಂದಿದ್ದಾನೆ, 60% ಬಂದಿದ್ದಾನೆ, ಈ ಥರ ದೂರುಗಳನ್ನು ಭಾಳಷ್ಟು ಕೇಳ್ಕೊಂಬಂದಿದ್ದೀವಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿದೆ ಅಷ್ಟೇ, ನಾವು ಎಸ್ ಎಲ್ ಸಿ ವರೆಗೆ ಓದಿರೋ ಪಠ್ಯಕ್ರಮಕ್ಕೂ ಇಲ್ಲಿ ಪಿ ಯು ಸಿ ಸೈನ್ಸ್ನಲ್ಲಿ ಓದೋ ಪಠ್ಯಕ್ರಮಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಹುಡುಗಂಗೆ 2 ಮಾರ್ಕ್ಸಿಂದು, 5 ಮಾರ್ಕ್ಸಿಂದು, 3 ಮಾರ್ಕ್ಸಿಂದು ಈ ಟೈಪ್ ಕ್ವಶನ್ಸ್ ಇರ್ತವೆ. ಲೆಕ್ಚರ್ಸ್ಗಳಿಗೆ ಗೊತ್ತಿರುತ್ತೆ, ಟೀಚರ್ಸ್ಗಳಿಗೆ ಗೊತ್ತಿರುತ್ತೆ ಯಾವ ಚಾಪ್ಟರ್ಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ. ಅಲ್ಲಿ ಅದನ್ನು ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ತಾರೆ. ನೀವು 4 ವರ್ಷದ ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಅವೇ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತವೆ, ಹುಡುಗ ಈಸಿಯಾಗಿ ಸ್ಕೋರ್ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಪಿ ಯು ಸಿಗೆ ಬಂದಾಗ, ಅದು ನಾವು ಆಬ್ಜೆಕ್ಟಿವ್ ಸೈಡ್ ಬಂದಾಗ ಯಾವುದೇ ಫಿಕ್ಸ್ ಫಾರ್ಮೇಟ್ ಇರೋದಿಲ್ಲ, ಸಿಲೆಬಸ್ ಮಾತ್ರ ನಮಗೆ ಫಿಕ್ಸ್ ಇರುತ್ತೆ. ಇಂಥ ಚಾಪ್ಟರ್ ಇಷ್ಟೇ ಕ್ವಶನ್ ಬರುತ್ತೆ, ಹೀಗೆ ಬರುತ್ತೆ ಅನ್ನೋದಕ್ಕೆ ಪಠ್ಯಕ್ರಮ ಇಲ್ಲ. ನಮಗಿರೋದು ಸಿಲೆಬಸ್ ಮಾತ್ರ. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆಗಿರಲಿ, ಸ್ಕೀಮ್ ಆಫ್ ಪ್ರಿಪರೇಷನ್ ಆಗಿರಲಿ ಇರೋದಿಲ್ಲ. ಹಾಗಾಗಿ ಹುಡುಗ ಇಲ್ಲಿ ಬಂದು ಆ ಪಠ್ಯನ ಹೇಗೆ ಅರ್ಥ ಮಾಡ್ಕೊತಾನೆ, ಎಕ್ಸಾಮಲ್ಲಿ ಕೂತಾಗ ಕ್ವಶನ್ಸ್ನ ಹೇಗೆ ಗ್ರಹಿಸ್ಕೊತಾನೆ, ಎಷ್ಟು ಫಾಸ್ಟಾಗಿ ಅದನ್ನು ಅಟೆಂಡ್ ಮಾಡ್ತಾನೆ, ಅದರ ಮೇಲೆ ಅವನ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಹುಡುಗನ ಮನೆಯಲ್ಲಿ ವರ್ಕ್ ಮಾಡೋದು ಭಾಳನೇ ಇರುತ್ತೆ. ಕ್ಲಾಸಲ್ಲಿ ಇರೋಷ್ಟು ಎಲ್ಲ ವಿದ್ಯಾರ್ಥಿಗಳು ಕ್ಲಾಸಿಗೆ ಅಟೆಂಡ್ ಆಗ್ತಾರೆ, ಲೆಕ್ಚರ್ಗಳು ಮಾಡೋದನ್ನ ಕೇಳ್ತಾ ಇರ್ತಾರೆ. ಆದರೂ ಕೂಡ ತರಗತಿಯಲ್ಲಿರೋ 50-60 ಹುಡುಗರ ಎಲ್ಲ ರಿಸಲ್ಟ್ಗಳು ಬೇರೆ ಬೇರೆಯೇ ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಕ್ಲಾಸಲ್ಲಿ ಕೇಳಿರೋದು ಮನೆಯಲ್ಲಿ ಎಷ್ಟು ರಿವಿಷನ್ ಮಾಡ್ತಾರೆ ಅದರ ಮೇಲೆ ಅವರ ಪರ್ಸೆಂಟೇಜ್ಗಳು ವೇರಿ ಆಗ್ತಾ ಇರುತ್ತೆ. ಸೊ 2 ಅವರ್ಸ್ ವರ್ಕ್ ಮಾಡಿದಾಗ ಒಂದು ರಿಸಲ್ಟ್ ಬರುತ್ತೆ, 4 ಅವರ್ಸ್ ವರ್ಕ್ ಮಾಡಿದಾಗ ಇನ್ನೊಂದು ರಿಸಲ್ಟ್ ಬರುತ್ತೆ, 5 ಅವರ್ಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ಪ್ರಥಮ ದಿನದಿಂದನೇ ನಾವು ಏನು
ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಡೇದಿಂದನೇ ಯಾರು ಶೆಡ್ಯೂಲ್ಗಳನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ, ಅವತ್ತಿಂದ ಅವ್ರ ಪಾಠನ ಯಾರು ಓದ್ಕೊಂಡು ಬರ್ತಾರೆ, ಅವರಿಗೆ ಸಾಧನೆ ಮಾಡೋದು ಸಾಧನೆ ಮಾಡೋ ಹಾದಿ ಸುಲಭ ಆಗಿರುತ್ತೆ. ಈಗಷ್ಟೇ ಕಾರ್ತಿಕ್ ಹೇಳ್ತಾ ಇದ್ದ, ಸೊ 2 ವರ್ಷ ಚೆನ್ನಾಗಿ ಓದ್ಕೊಳ್ಳಿ ಅಂತ. ಅದ್ರ ಮೀನಿಂಗ್ ಇಷ್ಟೇ, ನಮ್ಮ ಅವತ್ತಿನ ಪಾಠನ ಅವತ್ತೇ ಓದ್ಕೊಂಡು ಬರಬೇಕು. ಸೊ ನಾನು ಇವತ್ತಿದ್ದು ನಾಳೆ ಓದ್ತೀನಿ ನಾಳೆ ಓದ್ತೀನಿ ಅಂತ ಹೇಳಿದರೆ, 2 ವರ್ಷದಲ್ಲಿ ನಾವು 2-3 ಥರದ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಬೇಕು. ಫಸ್ಟು ಪಿ ಯು ಸಿ ಪಾಸ್ ಆಗಲೇಬೇಕು, ಅದಕ್ಕೆ ಪಿ ಯು ಬೋರ್ಡ್ ಎಕ್ಸಾಮ್ ಬರೀಬೇಕು, ಅದಾದಮೇಲೆ ನಮ್ಮ ಟೆಕ್ನಿಕಲ್ ಕೋರ್ಸ್ಗೆ ಅದರದೇ ಆದ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀಬೇಕು. ಸೊ ಸಿ ಇ ಟಿ ಆದರೆ ಕೆ ಎ ಕಂಡಕ್ಟ್ ಮಾಡುತ್ತೆ, ನೀಟ್ ಮತ್ತು ಜೆ ಇ ಆದರೆ ಎನ್ ಟಿ ಎ ಕಂಡಕ್ಟ್ ಮಾಡುತ್ತೆ. ಎಲ್ಲವೂ ಐದರ್ ಸ್ಟೇಟ್ ಲೆವೆಲ್ ಸಿಲೆಬಸ್ ಇರುತ್ತೆ, ಇಲ್ಲಾಂದರೆ ನ್ಯಾಷನಲ್ ಲೆವೆಲ್ ಸಿಲೆಬಸ್ ಇರುತ್ತೆ. ಸೊ ಈಗ ಕಾರ್ತಿಕೇ ಹೇಳ್ತಾ ಇದ್ದ, ನಾವು ನೀಟಿನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು ಸೀಟ್ ಸಿಗೋ ಕಷ್ಟ ಇದೆ, ಸೊ ಮುಂದಿನ ವರ್ಷ 650 ಮಾರ್ಕ್ಸ್ವರೆಗೂ ಹೋಗ್ಬೋದು ಅಂತ. ಇಲ್ಲಿವರೆಗೆ 720ಕ್ಕೆ 600 ಮಾರ್ಕ್ಸ್ ಮೇಲೆ ಬಂದರೆ 15-20 ಸಾವಿರ ಆಲ್ ಇಂಡಿಯಾ ರ್ಯಾಂಕಿಂಗ್ ಬರ್ತಾ ಇತ್ತು. ಈ ವರ್ಷ ನಮ್ಮ ಕಾಲೇಜಿನ ಟಾಪರು 625 ಮಾರ್ಕ್ಸ್ ತೊಗೊಂಡ್ರು ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ 53 ಸಾವಿರಕ್ಕೆ ಬಂದಿದೆ. ಸೊ ಹಾಗಾಗಿ ಹುಡುಗರನ್ನ ಪ್ರಿಪೇರ್ ಮಾಡೋದು ನಮಗೆ ಚಾಲೆಂಜ್ ಆಗಿದೆ. ಓಕೆ, ಅದಕ್ಕಾಗಿ ಮನೆಯಲ್ಲಿ ಕಲಿಕಾ ವಾತಾವರಣನ ಕ್ರಿಯೇಟ್ ಮಾಡಿಕೊಡಿ. ಸೊ ಹುಡುಗರಿಗೆ ಪ್ರೆಸರ್ ಇದ್ದೇ ಇರುತ್ತೆ, ಮನೇಲಿ ಬಂದದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಸೊ ತಾಳ್ಮೆಯಿಂದ ಅವರಿಗೆ ಕಲಿಕೆಯ ವಾತಾವರಣ ಕೊಟ್ಟರೆ ಖಂಡಿತವಾಗಿಯೂ ಹುಡುಗರು ಸಾಧನೆ ಮಾಡೇ ಮಾಡ್ತಾರೆ. ಸೊ 2 ವರ್ಷ ಹುಡುಗರ ಜೊತೆ ನಮ್ಮ ಸಂಸ್ಥೆ ಇರುತ್ತೆ, ಕಾಲೇಜ್ ಇರುತ್ತೆ, ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಇರ್ತಾರೆ, ಪಾಲಕರು ಇರ್ತಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಪಾಲಕರು ಇಲ್ಲಿ ಬಂದಿದ್ದಾರೆ, ಸಂಸ್ಥೆಯ ಮೆಂಬರ್ಗಳು ಬಂದಿದ್ದಾರೆ, ನಾನಿದ್ದೀನಿ, ನಮ್ಮ ಟೀಚಿಂಗ್ ಸ್ಟಾಫ್ ಇದೆ, ಹುಡುಗರು ಎಲ್ಲರೂ ಇದ್ದಾರೆ ಅಂತ ಹೇಳಿದರೆ ಅದು ಓನ್ಲಿ ಫಾರ್ ಯುವರ್ ಸಕ್ಸಸ್. ಸೊ ನಿಮ್ಮ ಸಕ್ಸಸ್ನ ಕಾಣಲಿಕ್ಕಾಗಿ ನಾವು ಇವತ್ತೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಸಕ್ಸಸ್ ಕಾಣಬೇಕಿದ್ದಾಗ ಕೆಲವೊಂದು ಕಠಿಣ ಕ್ರಮಗಳನ್ನು ತಗೊಳ್ಳೇಬೇಕಾಗತ್ತೆ, ಅದು ಏಕಪಕ್ಷೀಯವಾಗಿ. ಇದನ್ನು ಪಾಲಕರು ತಪ್ಪಾಗಿ ತಿಳ್ಕೊಬಾರ್ದು. ವಿದ್ಯಾರ್ಥಿಗಳು ಈಗ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾರೆ. ಅವರು ಬಾಲ್ಯಾವಸ್ಥೆ ಅಂತೂ ಹೇಳಿಕ್ ಬರಲ್ಲ, ಈ ಕಡೆ ಪ್ರೌಢಾವಸ್ಥೆ ಅಂತೂ ಹೇಳಿಕ್ ಬರಲ್ಲ, ಬಿಟ್ವೀನಲ್ಲಿ ಇರ್ತಾರೆ. ಈ ಟೈಮಲ್ಲಿ ಅವರಿಗೆ ಸರಿ ತಪ್ಪುಗಳು ಕೆಲವೊಂದು ಗೊತ್ತಾಗ್ತಿರಲ್ಲ. ಅವಾಗ ಏನು ಮಾಡ್ತೀವಿ, ಕಾಲೇಜ್ನಲ್ಲಿ ಅಲ್ಟಿಮೇಟಾಗಿ ಹುಡುಗನಿಗೆ ಸಕ್ಸಸ್ ಆಗಬೇಕು ಅನ್ನೋದಕ್ಕಾಗಿ ಕೆಲವೊಂದು ಡಿಸಿಷನ್ಗಳ ಟಫ್ ಡಿಸಿಷನ್ಗಳನ್ನು ತೊಗೊಳ್ಳೇಬೇಕಾಗತ್ತೆ, ಅದು ಅನಿವಾರ್ಯ. ನೆನ್ಪಿಟ್ಕೊಳ್ಳಿ, ನಾವು ಏನೇ ಡಿಸಿಷನ್ ತೊಗೊಬೇಕಿದ್ದಾಗೂ ಒಂದಲ್ಲ 10 ಅಲ್ಲ 50 ಸಾರಿ ಯೋಚನೆ ಮಾಡಿರ್ತೀವಿ, ಯಾಕೆಂದರೆ ನೀವು ನಮ್ಮನ್ನು ನಂಬಿ ಹುಡುಗರನ್ನ ಅಡ್ಮಿಷನ್ ಮಾಡಿರ್ತೀರ. ಸೊ ಪಾಲಕರು ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಹುಡುಗ ಬಂದು ಹೇಳ್ತಾನೆ ಅಂದ ತಕ್ಷಣ ಡೈರೆಕ್ಟಾಗಿ ಬಂದು ಕಮ್ಯುನಿಕೇಟ್ ಮಾಡೋದು, ಸೊ ಹುಡುಗನ ಎದುರುಗಡೆ ಬಂದುಬಿಟ್ಟು ನನ್ನ ಬ್ಲೇಮ್ ಮಾಡೋದು, ಇಲ್ಲ ಟೀಚರ್ಸ್ನ ಡೈರೆಕ್ಟಾಗಿ ಬ್ಲೇಮ್ ಮಾಡಿದರೆ ಸ್ಟೂಡೆಂಟ್ಸ್ಗೆ ಟೀಚರ್ ಮೇಲೆ ಕಾಲೇಜ್ ಮೇಲೆ ಇರೋ ರೆಸ್ಪೆಕ್ಟ್ಗಳು ಕಡಿಮೆ ಆಗ್ತಾ ಬರುತ್ತೆ. ನೀವು ಅಡ್ಮಿಷನಲ್ಲಿ ಹೇಗೆ ನಮ್ಮನ್ನು ನಂಬಿ ಹುಡುಗನ ನಮ್ಮ ಕೈಯಲ್ಲಿ ಕೊಟ್ಟಿರ್ತೀರೋ 2 ವರ್ಷ ಅವನ ಹುಡುಗ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಕ್ಕಾಗಿ ಕೆಲವೊಂದು ಡಿಸಿಷನ್ಗಳನ್ನು ತೊಗೊಳ್ಳೇಬೇಕಾಗತ್ತೆ, ಇದಕ್ಕೆ ಪಾಲಕರು ಎಲ್ಲರೂ ಕೂಡ ಸಹಕರಿಸಬೇಕು. ಸೊ ನಾವು ಸೀನಿಯರ್ಸ್ ಆಗಿ ಕೆಲವೊಂದು ಶೈಕ್ಷಣಿಕವಾಗಿ ಡಿಸಿಷನ್ಗಳನ್ನ ತೊಗೊಂಡಿರ್ತೀವಿ. ಬಂದುಬಿಟ್ಟು ಸರ್ ನಮ್ಮ ಹುಡುಗನ ಎ ಸೆಕ್ಷನ್ಗೆ ಹಾಕಿ, ನಮ್ಮ ಹುಡುಗನ ಬಿ ಸೆಕ್ಷನ್ಗೆ ಹಾಕಿ, ಸೊ ನಮ್ಮ ಹುಡುಗ ಸೀನಲ್ಲಿ ಇದ್ದಾನೆ ಎ ಸೆಕ್ಷನ್ಗೆ ಹಾಕಿ, ನಾವೊಂದು ಹುಡುಗನ ಯಾವ ಸೆಕ್ಷನ್ಗೆ ಕೂರಬೇಕು ಅನ್ನೋದಕ್ಕೂ ಚರ್ಚೆ ಮಾಡಿರ್ತೀವಿ, 100 ಮೀಟಿಂಗ್ಗಳನ್ನ ಮಾಡ್ಕೊಂಡಿರ್ತೀವಿ. ಅಲ್ಟಿಮೇಟ್ ಆಗಿ ಎಲ್ಲ ಹುಡುಗನ ಏನು ನಾವು ಪಿ ಯು ಸಿ ಎಕ್ಸಾಮಿಗೆ, ಸಿ ಇ ಟಿ ಎಕ್ಸಾಮಿಗೆ, ನೀಟ್ ಎಕ್ಸಾಮಿಗೆ ತಯಾರು ಮಾಡೇ ಮಾಡಿರ್ತೀವಿ. ನಾವು ತುಂಬ ಶಾಣೆ ಇರೋ ಹುಡುಗರನ್ನ ಸಪ್ರೇಟ್ ಮಾಡೋದು ಅಥವಾ ಕಲಿಕೆಯಲ್ಲಿ ಕಡಿಮೆ ಇದ್ದವ್ರನ್ನ ಕೆಳಗಡೆ ಇಟ್ಕೊಳ್ಳೋ ಉದ್ದೇಶ ಅಷ್ಟೇ, ಅವರಿಗೆ ಬೇರೆ ಬೇರೆ ಲೆವೆಲಿಂದ ಫೋಕಸ್ ಮಾಡಬೇಕಾಗಿರುತ್ತೆ ನಮಗೆ. ಸೊ ಹುಡುಗ ಕಲಿಕೆಯಲ್ಲಿ ಕಡಿಮೆ ಇದ್ದಾನೆ ಅಂದಾಗ ಅವನಿಗೆ ಸ್ಟಡಿ ಅವರ್ಗಳನ್ನ ಜಾಸ್ತಿ ಕೊಡಬೇಕು, ಮಾನಿಟರ್ನ ಜಾಸ್ತಿ ಮಾಡಬೇಕು. ಹೈ ಲೆವೆಲ್ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂದೆ ಕಲಿಲಿಕ್ಕೆ ಏನು ಮಾಡಬೇಕು ಅದನ್ನು ಕಲಿಕೆ ಮಾಡಲಿಕ್ಕೆ ಅವ್ರದ್ದೊಂದು ಸೆಕ್ಷನ್ ಬೇರೆ ಇರುತ್ತೆ. ನಾವು ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ಆ ಸೆಕ್ಷನ್ಗಳನ್ನ ಡಿವೈಡ್ ಮಾಡಿರ್ತೀವಿ. ಸೊ ಅದಕ್ಕೂ ಕೂಡ ಪೇರೆಂಟ್ಸ್ನ ಸಪೋರ್ಟ್ ಇರಬೇಕು. ಅಲ್ಟಿಮೇಟಾಗಿ ಹುಡುಗಂಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದು ನಾವು 2 ವರ್ಷ ಕಲಿಕೆಯಲ್ಲಿ ನೋಡಿಕೊಂಡು ಅವನಿಗೆ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಲಕ್ಷ್ಯ ಇರಬೇಕು. ಸೊ ಹುಡುಗರು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರ, ಸಿ ಇ ಟಿ ರೀಚ್ ಆಗಬೇಕು, ನೀಟ್ ರೀಚ್ ಆಗಬೇಕು, ಜೆ ಇ ಆಗಬೇಕು, ಫಸ್ಟನ್ನೇ ಡಿಸೈಡ್ ಮಾಡಿ. ಸೊ ಜಸ್ಟ್ ನಿಮ್ಮ ಸೀನಿಯರ್ ಹೇಳ್ತಾ ಇದ್ದಾರೆ ಸಿಂಗಲ್ ಫೋಕಸ್ ಮಾಡ್ಕೊಳ್ಳಿ ಅಂತ. ಸೊ ಯಾಕೆ ಅಂತ ಹೇಳಿದರೆ ಸಿಲೆಬಸ್ ಒಂದೇ ಇದೆ, ಆದರೆ ಎಕ್ಸಾಮ್ ಪ್ಯಾಟರ್ನ್ಗಳು ಬೇರೆ ಬೇರೆ ಇರುತ್ತೆ. ಸೊ ಸಿ ಇ ಟಿನಲ್ಲಿ ಒಂದು ನಿಮ್ಮ 70 ನಿಮಿಷಕ್ಕೆ ನೀವು 60 ಕ್ವೆಶನ್ ಅಟೆಂಡ್ ಮಾಡಬೇಕು, ಅದೇ ನೀಟಿಗೆ ಹೋದರೆ 3 ಗಂಟೆ 20 ನಿಮಿಷಕ್ಕೆ 180 ಕ್ವೆಶನ್ ಅಟೆಂಡ್ ಮಾಡಬೇಕು, ಜೆ ಇಗೆ ಹೋದರೆ 3 ಗಂಟೆನಲ್ಲಿ 75 ಕ್ವೆಶನ್ ಅಟೆಂಡ್ ಮಾಡಬೇಕು. ಸಿಲೆಬಸ್ ಅದೇ ಆದರೂ ಕೂಡ ಎಕ್ಸಾಮ್ನ ಪ್ಯಾಟರ್ನ್ಗಳು ಬೇರೆ ಬೇರೆ ಇದ್ದಾಗ ಡಿಫಿಕಲ್ಟಿ ಲೆವೆಲ್ಗಳು ಬೇರೆ ಬೇರೆಯೇ ಇರುತ್ತೆ. ನಾವು ಸೈನ್ಸಿಗೆ ಬರ್ತೀವಿ ಅಂತ ಹೇಳಿದರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಭಾಳ ಫೋಕಸ್ ಮಾಡ್ಕೊಂಡಿರ್ಬೇಕು. ಸೊ ಮ್ಯಾಥಮೆಟಿಕ್ಸ್ ನಮಗೆ ಈ ನೀಟ್ ಮಾಡೋರಿಗೆ ಮ್ಯಾಥ್ಸ್ ಯಾಕೆ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡುತ್ತೆ, ಆದರೆ ಮ್ಯಾಥಮೆಟಿಕ್ಸು ಅದು ಸಬ್ಜೆಕ್ಟ್ ನಮ್ಮ ಜ್ಞಾನನ ಮತ್ತು ನಮ್ಮ ಲಾಜಿಕ್ ಥಿಂಕಿಂಗ್ನ ಇಂಪ್ರೂವ್ ಮಾಡುತ್ತೆ. ಸರಿಯಪ್ಪ ನಮಗೆ ಮ್ಯಾಥ್ಸ್ ಬಯಾಲಜಿನಲ್ಲಿ ಹೆಲ್ಪ್ ಮಾಡಲ್ಲ ಡೈರೆಕ್ಟಾಗಿ, ಆದರೆ ನೀವು ಮ್ಯಾಥ್ಸ್ನಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ,
ಸೊ ಹೇಗೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀರಾ, ಆ ಸ್ಪೀಡು ಬಯಾಲಜಿನಲ್ಲಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಫಿಸಿಕ್ಸಲ್ಲಿ ನ್ಯೂಮರಿಕಲ್ ಪಾಸ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ, ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ಮ್ಯಾಥಮೆಟಿಕ್ಸ್ ಬೇಕು. ಹೀಗೆ ಕೋರ್ಸ್ನಲ್ಲಿರೋ ಎಲ್ಲ ಸಬ್ಜೆಕ್ಟ್ಗಳಿಗೂ ಅದರದೇ ಆದ ಮಹತ್ವ ಇರುತ್ತೆ. ಹಾಗಾಗಿ ನಾನು ಬಯಾಲಜಿ ನೀಟ್ ಮಾಡ್ತೀನಿ ಮ್ಯಾಥ್ಸ್ ಬಿಡೋದು, ಇಲ್ಲ ಇಂಜಿನಿಯರಿಂಗ್ ಮಾಡಿದಾಗ ಬಯಾಲಜಿ ಕಡಿಮೆ ಮಾಡೋದು. ಸೊ ಎಲ್ಲ ಸಬ್ಜೆಕ್ಟ್ನ ಮ್ಯಾನೇಜ್ ಮಾಡೋದನ್ನ ಸ್ವಲ್ಪ ಫೋಕಸ್ ಮಾಡಿ. ಸೊ ಮ್ಯಾನೇಜ್ ಮಾಡಬೇಕಿದ್ದಾಗ ನ್ಯಾರೋ, ನಾನು ಸಿ ಇ ಟಿ ಹೋಗಬೇಕಿದ್ದಾಗ ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು, ನೀಟಿಗೆ ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು ಅದನ್ನು ಸರ್ಗಳು ಕ್ಲಾಸಲ್ಲಿ ನಿಮಗೆ ಹೇಳ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಲಕ್ಷ್ಯ ಇರಬೇಕು. ಓಕೆ, ಸೊ 2 ವರ್ಷ ನಮ್ಮ ಹಿಂದೆ ಏನು ಕಾನ್ಫಿಡೆನ್ಸ್ ಇತ್ತು ಅಡ್ಮಿಷನ್ ಮಾಡಿದ್ದೀರಾ, ಅದಕ್ಕೆ ಯಾವುದೇ ಕುಂದು ಕೊರತೆ ಬರದ ಹಾಗೆ ನಿಮ್ಮ ಹುಡುಗರ ಸಕ್ಸಸ್ಗೆ ಸಂಸ್ಥೆ ಆಗಲಿ ಕಾಲೇಜ್ ಆಗಲಿ ಕಾಲೇಜಿನ ಸಿಬ್ಬಂದಿ ಆಗಲಿ ಕೊನೆಯವರೆಗೂ ಪ್ರಯತ್ನದಲ್ಲೂ ನಾವು ಇರ್ತೀವಿ. ಸೊ ಸಕ್ಸಸ್ ಮಾಡಲಿಕ್ಕೆ ಎಲ್ಲ ಸಹಕಾರನೂ ಕೊಡ್ತೀವಿ, ಅದೇ ಸಹಕಾರನ ಪಾಲಕರಿಂದಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ಸೊ 2 ವರ್ಷ ಜೊತೆಯಾಗಿ ಹುಡುಗರನ್ನ ಭವಿಷ್ಯನ ರೂಪಿಸಕ್ಕೆ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ರಿಕ್ವೆಸ್ಟ್ ಅಶೋಕ್ ತುಂಗಲ್ ಸರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕೆ ತುಂಗಲ್ ಮೆಮರಿ ಟ್ರಸ್ಟ್ ಜಮಖಂಡಿ ಟು ಕಮ್ ಆ್ಯಂಡ್ ಅಡ್ರೆಸ್. ನಮ್ಮ ಮನೆಯವರು ಡಾಕ್ಟರ್ ಲಕ್ಷ್ಮೀ ತುಂಗಲ್ ಅಂತ ಜಮಖಂಡಿ ಅವರು 2003 ನಮ್ಮ ಮಗಳು ಸಂಗೀತ ಮುಗಿಸಿದಾಗ ಆಡಳಿತಕ್ಕೆ ಯಾವ ಸ್ಕೂಲಿಗೆ ಹಾಕೋಣ ಅಂತೇಳಿ ಸಮಸ್ಯೆ ಒಳಪಟ್ಟು, ಸೊ ಅವಾಗ ನಾವು ಅಂದ್ಕೊಂಡಿದ್ದೀವಿ ಜಮಖಂಡಿಯ ದೇವ್ರು ನಮಗೆಲ್ಲ ಕೊಟ್ಟಾನ, ನಾನು ಹೆಚ್ಚಿನ ಸ್ಕೂಲಿದ್ದೇವೆ, ಅವ್ರ ಗಾಯಕರು ಇಷ್ಟ, ಹೆಸರಿದೆ, ದುಡ್ಡಿದೆ, ಆದರೆ ಮಕ್ಕಳಿಗೆ ಒಳ್ಳೆಯ ಶಾಲೆ ಇಲ್ಲ, ಮಕ್ಕಳು ಹಾಸ್ಟೆಲ್ಗೆ ಹೋಗಬಾರ್ದು, ಕೆಲಸಕ್ಕೆ ಅಂತಕ್ಕಂಥ ಮಗಳನ್ನ ಜೊತೆ ಓದಬೇಕು, ಆ ಒಂದು ವ್ಯವಸ್ಥೆ ಮಾಡೋಣ ಅಂತ ತಿಳ್ಕೊಂಡು ನಮಗೊಂದು ಹವ್ಯಾಸವಾಗಿ 2003 ಜನಪಡಿಯಲ್ಲಿ ತುಂಗಳ ಶಾಲೆ ಅಂತೇಳಿ 6 ಮತ್ತು 8 ತರಗತಿಯಿಂದ ಆರಂಭಿಸಿದ ನಮ್ಮ ತುಂಗಳ ಶಾಲೆ. ಈ ವರ್ಷ ಮತ್ತೊಂದು ಹೊಸ ಕ್ಯಾಂಪಸ್ ಮಾಡಿದ್ವಿ ಬಿಜಾಪುರದಲ್ಲಿ 2ನೇ ಶಾಖೆ. ಬಾಗಲಕೋಟೆ ಬಹು ಹೆಚ್ಚಾಗಿ ಇದ್ದಿದ್ದಿಲ್ಲ, ಸೊ ಎಲ್ಲರೂ ಬಾಗಲಕೋಟೆ ಜಗಳ ತೆಗಿತಿದ್ದು, ಒಂದು ಬಾಗಲಕೋಟೆ ಜಿಲ್ಲೆಯವರಾಗಿ ಬಿಜಾಪುರಿಗೆ ಕಾಲಿಸ್ತದೆ ಅಂತ ತಿಳ್ಕೊಂಡು ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಿಜಾಪುರ ಜಿಲ್ಲೆಯಲ್ಲಿ, ಕಂಬೈಂಡ್ ಜಿಲ್ಲೆ ಇತ್ತು ಅವಾಗ 2003 ಬಾಗಲಕೋಟೆ. ಸೊ ಬಾಗಲಕೋಟೆ ಒಂದು ಇಲ್ಲಿ 6 ವರ್ಷ ಇತ್ತಿದ್ದು, 7ನೇ ವರ್ಷ ಕಾಲೇಜ್ ಪ್ರಾರಂಭ ಮಾಡಿದ್ದೀನಿ. ಇಲ್ಲಿಯ ಪ್ರಿನ್ಸಿಪಾಲ್ ಆದಂಥ ಪ್ರದೀಪ್ ಅವರು ಭಾಳ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ, ಸಂಖ್ಯೆ ಕಡಿಮೆ ಇದೆ, ಅದೊಂದು ಅಡ್ವಾಂಟೇಜ. ಬಾಗಲಕೋಟೆ ಸುತ್ತಮುತ್ತ ಊರಿಂದ ಇನ್ನೂ ಸಾಕಷ್ಟು ಜನ ಅಡ್ಮಿಷನ್ ಸಲುವಾಗಿ ಜಮಖಂಡಿಗೆ ಹೋಗ್ತಾರೆ, ಬಿಜಾಪುರಕ್ಕೆ ಹೋಗ್ತಾರೆ. ನಾ ಭಾಳ ತಿಳಿಸಿರ್ತೀನಿ, ಎಲ್ಲ ಕಡೆ ಸ್ಟಾಫ್ ಒಂದೇ ಇರ್ತದೆ, ಶೆಡ್ಯೂಲ್ ಒಂದೇ ಇರ್ತದೆ, ಮಟೀರಿಯಲ್ ಒಂದೇ ಇರ್ತದೆ, ನಿಮ್ಗೆ ಅನುಕೂಲ ಆಗ್ತದೆ ಮನೇಲಿ ಇಟ್ಕೊಂಡು ಹೋಗಿ ಅಂತ ತಿಳ್ಕೊಂಡು ಅವ್ರು ದೊಡ್ಡ ಬಿಲ್ಡಿಂಗ್ ನೋಡ್ತಾಳೆ, ದೊಡ್ಡ ದೊಡ್ಡ ರಿಸಲ್ಟ್ ನೋಡ್ತಾಳೆ. ಇಲ್ಲಿ ನಮ್ಮ ಜಮಖಂಡಿನ ಬೇಕು, ಬಿಜಾಪುರನ ಬೇಕು ಅಂತ ಹೇಳ್ತಾರೆ ಅಂತಾರೆ. ಸೊ ನಮ್ಮ ಮಕ್ಕಳ ಸಲುವಾಗಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಿಲ್ಲ, ನಮ್ಮ ಶಾಲೆ ನಮ್ಮ ಮಕ್ಕಳು ಅಂಥೇಳಿ ನಾವು ಒಬ್ಬೇ ನಮ್ಮನ್ನು ತೊಡಗಿಸಿಕೊಂಡಿದ್ದಿರ್ಕೊಳ್ಳೋಣ ಆಗಿ ಸ್ಕೂಲು ಭಾಳ ಚಲೋ ಬಂತು. ಅವಾಗ ನಮ್ಮ ಜಮಖಂಡಿ ಬಿ ಓ ಆಫೀಸ್ನಲ್ಲಿ 10th ಹೋದ ಬಿ ಓನಲ್ಲಿ 8-9 ಡಿಸ್ಟಿಂಕ್ಷನ್ ಬರ್ತಾ ಇತ್ತು. ನಮ್ಮ ಮೊದಲೇ ಬ್ಯಾಚ್ಗೆ ನಮ್ಮ ಒಂದೇ ಶಾಲೆಯಲ್ಲಿ ನಾವು 11 ಡಿಸ್ಟಿಂಕ್ಷನ್ ಕೊಟ್ಟಿವಿ, 11 ಆಯಿತು, 32 ಆಯಿತು, 45 ಆಯಿತು. ಈ ತುಂಗಳ ಶಾಲೆಯಲ್ಲಿ SSLC 150 ಹುಡುಗರಿಗೆ ಒಂದು 100 ಜನ ಡಿಸ್ಟಿಂಕ್ಷನ್ ಇರ್ತವೆ, 50 ಜನ ಫಸ್ಟ್ ಕ್ಲಾಸ್ ಇರ್ತವೆ, ಸೆಕೆಂಡ್ ಕ್ಲಾಸ ಪಾಸ್ ಆಗಿ ಭಾಳ ವರ್ಷ ಆಯಿತು. ಆ ಒಂದು ರಿಸಲ್ಟ್ನಲ್ಲಿ ಒಂದು ಪರಿಪೂರ್ಣತೆಯನ್ನು ನಮ್ಮ ಭಾಗದಲ್ಲಿ ಕಾಣದೇ ಇದ್ದಂಥ ಒಂದು ಕಂಟಿನ್ಯೂಸ್ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಮಗಳು CET 1 291 ರ್ಯಾಂಕ್ ಮಾಡಿದ್ರು, MBBS ಮುಗಿಸಿ, MD ಮುಗಿಸಿ, MS ಗೈಡೆನ್ಸ್ ಮುಗಿಸಿ ಜಮಖಂಡಿ ವರ್ಕ್ ಮಾಡ್ತಾರೆ. ಮಗ CET 13ನೇ ರ್ಯಾಂಕ್ ಸ್ಟೇಟಕ್ಕೆ ಬಯಾಲಜಿಗೆ ಮೆಡಿಕಲ್ ಸೀಟ್ ಅವ್ರು ನೀಟ್ ಇದ್ದಿಲ್ಲ. PG ನೀಟ್ನಲ್ಲಿ ಅವ್ರು PG ಚಂಡೀಗಢಕ್ಕೆ ಆಲ್ ಇಂಡಿಯಾ 2nd ರ್ಯಾಂಕ್ ಬಂದ, ಏಮ್ಸ್ ಡೆಲ್ಲಿಗೆ 13ನೇ ರ್ಯಾಂಕ್ ಬಂದ, ಏಮ್ಸ್ನಲ್ಲಿ MD ಮಾಡಿದ, ಏಮ್ಸ್ನಲ್ಲಿ DM ಮಾಡಿದ, DM ಸೂಪರ್ ಸ್ಪೆಷಲೈಸೇಷನ್ ಪಿಡಿಯಾಟಿಕ್ಸ್ನಲ್ಲಿ, ಶಶಿನೂ ಏಮ್ಸ್ನಲ್ಲಿ MD DM ಮಾಡಿದ್ದಾರೆ. ಈಗ ಇಬ್ಬರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಫೆಲೋಶಿಪ್ ಕೊಟ್ಟ ಇಂಗ್ಲೆಂಡ್ ಹೋಗ್ತಾರೆ. ಇಲ್ಲ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಊರಲ್ಲಿ ನಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲೇ ಕಲಿಸ್ಬಿಟ್ಟು 8ನೇ ತರಗತಿ ನಾವು ಇಂಗ್ಲೀಷ್ ಮೀಡಿಯಂ ಮಾಡಿಬಿಟ್ಟು
ನಾವು ಅಲ್ಲಿ ಇಲ್ಲಿ ಎಲ್ಲಿ ಕಳಿಸ್ತಾ ಇದ್ದೆ, ಬೆಂಗಳೂರು ಮಂಗಳೂರು ಎಲ್ಲಿ ಕಳಿಸ್ತಾ ಇದ್ದೆ, ಜಮಖಂಡಿಯಲ್ಲೇ ಇದ್ಕೊಂಡು ನಮ್ಮ ಮಕ್ಕಳಿಗೆ ಎಷ್ಟೊಂದು ಸಾಧಿಸ್ಲಿಕ್ಕೆ ಸಾಧ್ಯ ಐತಿ. ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಲಿ. ಮಕ್ಕಳು ನಮ್ಮ ಜೊತೆ ಇರೋದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಕಳಿಸಿದ್ರೆ ಚಲೋ ಆಗ್ತಾ, ಇಲ್ಲಿ ಕಳಿಸಿದ ಚಲೋ ಆಗ್ತಾ, ಹೋದೊಳಗೆ ಎಷ್ಟು ಜನ ಚಲೋ ಆಗಿದ್ದಾಗ ಬಂದ್ಮೇಲೆ ಕೇಳಿ. ಸೊ ಬಾಗಲಕೋಟೆ ಇನ್ನೂ ರಿಸಲ್ಟ್ ಇಂಪ್ರೂವ್ಲಿಕ್ಕೆ ಏನಾಗಬೇಕು ಅಂದರೆ, ಬಾಗಲಕೋಟೆಯ ಒಳ್ಳೆ ಮಕ್ಕಳೆಲ್ಲ ಇಲ್ಲೇ ಅಡ್ಮಿಷನ್ ತಗೋಬೇಕು. ಭಾಳ ಜನ ಇಲ್ಲಿ ಚಲೋ ಬಂದವರೆಲ್ಲ ಮಂಗಳೂರಿಗೆ, ಬೆಂಗಳೂರಿಗೆ, ಹುಬ್ಬಳ್ಳಿಗೆ ಎಲ್ಲೆಲ್ಲಿ ಹೋಗ್ತಾರೆ. ಎಲ್ಲಿ ಸಿಗಲಿಲ್ಲ ಅಂದರೆ ಅಡ್ಡಾಡಿದ್ರು ತಗೊಂಡು ನಮ್ಮಲ್ಲಿ ಅಡ್ಮಿಷನ್ ತಗೋತಾರೆ. ರಿಸಲ್ಟ್ ಈ ಡೈರೆಕ್ಟ್ಲಿ ಪ್ರಪೋಸಲ್ ಇರ್ತದೆ. ಇನ್ಪುಟ್ ಎಷ್ಟು ಒಳ್ಳೆ ವಿದ್ಯಾರ್ಥಿಗಳು ಬರ್ತಾರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಹುಡುಗನ ಸತ್ವ ಎಷ್ಟೈತಿ, ಅವನು ಕಲಿಯೋ ಸಾಮರ್ಥ್ಯ ಎಷ್ಟೈತಿ, ಹಾರ್ಡ್ ವರ್ಕಿಂಗ್ ನೇಚರ್ ಎಷ್ಟೈತಿ, ಪಾಲಕರ ಸಪೋರ್ಟ್ ಎಷ್ಟೈತಿ, ಅದ್ರ ಮೇಲೆ ರಿಸಲ್ಟ್ ಬರ್ತದೆ. ನಮ್ಮ ರಿಸಲ್ಟ್ ಯಾವ ಹಂಗೆ ಬಂದಿಲ್ಲ, ಇಟ್ ನಾಟ್ ಬೈ ಆಕ್ಸಿಡೆಂಟ್. ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳು ಆಲ್ಮೋಸ್ಟ್ ಆ 7 ವರ್ಷ ಆರನೇ ತಿಂಗಳ ಪಿ ಯು ಸಿ ಮುಗಿತು ತನಕ 7 ವರ್ಷನ ನಮ್ಮದು ಟೈಮ್ ಎನರ್ಜಿ ರಿಸೋರ್ಸ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ತಿಳಿಸಿ. ಇವತ್ತು ನಮ್ಮ ಸ್ಟೇಜ್ ಮೇಲೆ ಭಾಳ ಖುಷಿ ಆಗ್ತಿತ್ತು. ಇದನ್ನು ಮಾಡಿದ್ರೆ ಸನ್ಮಾನಿತರಲ್ಲಿ ಬಹಳಷ್ಟು ಜನ ಮಕ್ಕಳು ಎಲ್ಲ ಹಳ್ಳಿಯಿಂದ ಬಂದಂಥ ಮಕ್ಕಳಾಗಿದ್ದು ನೋಡಿದ್ವಿ. ಬಹಳಷ್ಟು ಜನ ಕರ್ನಾಟಕದಿಂದ ಬಂದಂತ ಹೇಳಿದ್ವಿ. ಸೊ ಮೀಡಿಯಂ ಸಂಬಂಧ ಪಡೆಯಲಿಲ್ಲ, ಬೋರ್ಡ್ ಸಂಬಂಧ ಪಡೆಯಲಿಲ್ಲ. ಹುಡುಗದಲ್ಲಿ ಎಷ್ಟು ಕಲಿಯೋ ಹಂಬಲ ಐತಿ, ಎಷ್ಟು ಸಾಮರ್ಥ್ಯ ಐತಿ. ನಾವು ನಮ್ಮ ಶಾಲೆಗಳಲ್ಲಿ ಜಮಖಂಡಿ ಬಂತು, ಬಿಜಾಪುರ ಬಂತು, ಬಾಗಲಕೋಟೆಯಲ್ಲಿ ಮೊದಲು ಸಿ ಟಿ ಅಷ್ಟೇ ಇತ್ತು. ಸಿ ಟಿ ಮಾಡ್ತಾ ಇದ್ದೀವಿ. ಮೊದಲಿಂದಲೂ ನನಗೊಂದು ಹಂಬಲ, ನಮ್ಮ ಭಾಗದಿಂದ ಮಕ್ಕಳನ್ನ ಐ ಐ ಟಿ ಕಳಿಸ್ಬೇಕು ಅಂತ ತಿಳ್ಕೊಂಡು ಕಳೆದ 2-3 ವರ್ಷದಿಂದ ಚಲೋ ರಿಸಲ್ಟ್ ಬರ್ತದೆ. ಪ್ರತಿ ವರ್ಷ 5-7 ಮಕ್ಕಳು ಜಮಖಂಡಿ ಬಿಜಾಪುರದಿಂದ ಐ ಐ ಟಿ ಹೋಗ್ತಾರೆ. ಸೂರತ್ ಕಲಿಗೂ ಮೊದಲಿಂದ ಹೋಗ್ತಾರೆ. ಮೆಡಿಕಲ್ಗೆ ಪ್ರತಿ ವರ್ಷ 30-50 ಮಕ್ಕಳು ನಮ್ಮ ತುಂಬ ಶಾಲೆಗಳಿಂದ ಹೋಗ್ತಾರೆ. ಸಿ ಇ ಟಿ ನೀಟನ್ನು ಮಾಡ್ತಿದ್ದಾರೆ. ಇದನ್ನು ಕನ್ಸಿಸ್ಟೆಂಟ್ಲಿ ನಾವು ಸುಮಾರು 18 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ಮೊದಲೇ ಹೇಳಿದಂಗೆ ಶಾಲೆಯನ್ನು ನಾವು ನಮ್ಮ ಮಕ್ಕಳ ಸಲ ಆರಂಭ ಮಾಡಿದ್ದೀವಿ. ಈಗೂ ಅದೇ ಉದ್ದೇಶದಿಂದ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಶಾಲೆಯನ್ನು ನಾವು ಉದ್ಯೋಗ ಅಂತೇಳಿ ಮಾಡಿಕೊಂಡಿಲ್ಲ. ಇದು ನಮ್ಮ ಸಾಮಾಜಿಕ ಕಳಕಳಿ. ಶಾಲೆಯಿಂದ ನಾವು ಒಟ್ಟು ದುಡ್ಡು ಮಾಡೋದಿಲ್ಲ, ದುಡ್ಡು ತೊಗೊಳ್ಳೋದಿಲ್ಲ, ವ್ಯಾಪಾರ ಮಾಡೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಏನು ಮಾಡಿದ್ರೆ ಚಲೋ ಆಗ್ತದೆ ನಟ್ಟೆ ಮಾಡ್ತೀವಿ. ಏನು ಮಾಡಿದ್ರೆ ಹೆಚ್ಚು ಮಕ್ಕಳು ಬರ್ತವೆ, ಹೆಚ್ಚು ಫೀ ಕೊಡ್ತವೆ ಅಂತ ನಾವು ಮಾಡೋಂಗಿಲ್ಲ, ಅದು ಆಮೇಲೆ ಆಗ್ತದೆ. ಸೊ ಈಗ ನಾವು ಜಮಖಂಡಿಯಲ್ಲಿ 1-5 ನಾವು ಕನ್ನಡ ಮಾಧ್ಯಮ ಮಾತ್ರ ಇಟ್ಟಿದ್ದೀವಿ. ನಾವು ಇಂಗ್ಲೀಷ್ ಮೀಡಿಯಂ ಮಾಧ್ಯಮ ಇಟ್ಟಿಲ್ಲ. ನಾವು ಕನ್ನಡ ಮಾಧ್ಯಮದಿಂದ ಕಲ್ತೀವಿ. ನಮ್ಮ ಡಾಕ್ಟರ್ ಕೂಡ ಮಾಡಿದ ಕಲ್ತಾರೆ, ನನ್ನ ಮಕ್ಕಳು ತುಂಬ ಮಾಡಿದ ಕಲ್ತಾರೆ. ಆ ಒಂದು ಬದ್ಧತೆ ನಮ್ಮ ತುಂಬಳ ಶಾಲೆ ವೈಶಿಷ್ಟ್ಯ. ಎರಡನೇದು, ಪ್ರತಿಯೊಬ್ಬರಿಗೂ ಕಲಿಬೇಕಂತ ಆಸಕ್ತಿ ಹಮ್ಮಲೈತಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾವು ಕಲೀಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇದು ಹೇಗೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ, ನಾವು ಸ್ಕೂಲಿನ ಸಣ್ಣದಿದ್ದಾಗ 2-3 ವರ್ಷ ಇದ್ದಾಗ ಜಮಖಂಡಿ ಮಿಡ್ ರೋಡ್ ಮೇಲೆ ನಮ್ಮ ಸ್ಕೂಲ್ ಐತಿ ನೋಡಿರ್ಬೇಕು. ಅಲ್ಲಿ ಮುಂದೆ ರೋಡ್ ಮೇಲೆ ಕೆಲವು ಮಕ್ಕಳು ಹೆಣ್ಣು ಹುಡುಗರು ಹೊಸ ಸ್ಕರ್ಟ್ ಹಾಕ್ಕೊಂಡು, ಗಂಡು ಹುಡುಗರು ಖಾಕಿ ಪ್ಯಾಂಟ್ ಹಾಕ್ಕೊಂಡು ಗೌರ್ಮೆಂಟ್ ಶಾಲೆ ಹೋಗ್ತಾ ಇದ್ದರು. ಸೊ ಅವಾಗ ನಾನು ಡಾಕ್ಟರ್ ಹೇಳಿದೆ, ಈಗ ಹೋಗೋ ಹುಡುಗರುಗಳಿಗೆ ಯಾವುದಾದ್ರು ಮಕ್ಕಳು ನಮಗೂ ದುಡ್ಡು ಇತ್ತು ಅಂದರೆ ನಾವು ತುಂಗಳ ಶಾಲೆಯಲ್ಲಿ ಕಲಿತಿದ್ದೀವಿ ಅಂತ ಅಂದ್ಕೊಂಡು ಅಂದರೆ ಎಲ್ಲೋ ಶಾಲೆ ಕಲಿ ನಮ್ಮ ಉದ್ದೇಶ ವಿಫಲ ಆಗ್ತೈತಿ. ಅದಕ್ಕೆ ಕಲಿತಂದು ಒಟ್ಟು ಮಕ್ಕಳಿಗೆ ಆಸಕ್ತಿ ಇದ್ದಂಥ ಯೋಗ್ಯತೆ ಇದ್ದಂಥ ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳ್ಕೊಂಡು ಅವತ್ತು ನಾವೇನು ಮಾಡಿದ್ದೀವಿ, 1 ಕ್ಲಾಸಿಗೆ 5 ಬಡವ ಮಕ್ಕಳ ಕೂಡಲಿಕ್ಕೆ ಅನುಕೂಲ ಮಾಡಿಕೊಡೋದು. ನಮಗಿನ್ನು 6-7 ಕಟ್ಟ ಇತ್ತು ಕ್ಲಾಸ್ಗಳು, 30 ಹುಡುಗರು ಇಟ್ಟಿದ್ರು. ಇಲ್ಲಿ 2 ಡೇಸ್ ಮಾಡಿದ್ರೆ 5-6 ಕೊಡುತ್ತೆ. 30 ಹುಡುಗರು ಜೊತೆ 30 ಹುಡುಗರು ಕಲಿತ, ಏನೂ ಎಕ್ಸ್ಟ್ರಾ ಕಾಸ್ಟ್ ಇಲ್ಲ, ಬಿಲ್ಡಿಂಗ್ ಹೆಚ್ಚಬೇಕಾಗೋದಿಲ್ಲ, ಸ್ಟಾಫ್ ಹೆಚ್ಚಬೇಕಾಗಿಲ್ಲ. ಮನೆಗೆ 10 ಮಂದಿಗೆ ಅಡಿಗೆ ಮಾಡಿದ್ರೆ 12 ಮಂದಿ ಊಟ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಬಡವ ಮಕ್ಕಳಿಗೆ ಇನ್ಕ್ಲೂಸಿವ್ ಅಂತಾರೆ, ಜೊತೆಲೇ ಕರ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ ಸ್ಕೀಮ್ ಇವತ್ತು ಸರಸ್ವತಿ ವಿದ್ಯಾಪರಿಷತ್ ಅಂತ ತಿಳ್ಕೊಂಡು ಎಷ್ಟು ಆಗ್ತದಪ್ಪ ಅಂತಂದರೆ, ಪಕ್ಕೂ ಕ್ಯಾಂಪಸ್ನಾಗ ಐತಿ. ಈಗ SSLC ಮೆರಿಟ್ ಭಾಳ ತೊಗೊಂಡು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಇಂಥ ಪ್ರತಿಭಾವಂತ ಬಡ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಈ 2 ಅಮೌಂಟ
ಹೋದ ವರ್ಷ ಆಡಿಟ್ ರಿಪೋರ್ಟ್ ಪ್ರಕಾರ 1,99,000 ರೂಪಾಯಿ ನಾವೇನು ನಮ್ಮ ಕೈಲಿ ಕೊಡೋದಿಲ್ಲ. ನಾವು ನೋಡಿರ್ತೀವಿ ಕಲಿತ ಮೇಲೆ ಕೆಲವೊಂದು ಹುಡುಗರಿಗೆ ಮುಂದೆ ಏನು ಮಾಡೋದು ಗೊತ್ತಾಗಿಲ್ಲ. ಪಾಲಕರು ಮನೆಯಲ್ಲಿ ಓದಿದಂಥ ಪಾಲಕರಿಗೆ ಆಗಿಲ್ಲ, ಮೆಡಿಕಲ್ ಕಾಲೇಜಲ್ಲಿ ಇದು ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೊತ್ತಾಗಿಲ್ಲ. ಅಂಥ ಮಕ್ಕಳಿಗೇನು ನಾವು ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿಬಿಟ್ಟು ಕೌನ್ಸಿಲಿಂಗ್ ಮಾಡಿಸಿ ಮೊದಲೇ ವರ್ಷ ಫೀ ಕಟ್ಟಿ ಕಲಿಕೆ ನಿಲ್ಲಲ್ಲ ಅಂತ ನೋಡ್ಕೋತೀನಿ. ಆ ಒಂದು ಪ್ರಯತ್ನವನ್ನು ನಾವು ತುಂಬಳಿಸಲು ಮೊದಲಿಂದ ಮಾಡ್ಕೋತೀವಿ. ಒಂದು ಹ್ಯೂಮನ್ ಟಚ್, ಮಾನವೀಯ ಸ್ಪರ್ಶ ಈ ಫೀಲ್ಡ್ನ ಬರಬೇಕು ಅನ್ನೋ ನಿರಂತರವಾಗಿ ನಡೆಸ್ಕೊಳ್ತೀನಿ. ಈ ದೃಷ್ಟಿಯಲ್ಲಿ ಇದರಿಂದಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ತರ್ತಂಥ ಏನು ಇಲ್ಲದಂತಹ ಅತಿ ಕಡಿಮೆ ದುಡ್ಡಿದ್ದಂಥ ಮಕ್ಕಳು ಕೂಡ ಇವತ್ತು ಶಾಲೆ ಪ್ರಾಯವಾಗಿ 21 ವರ್ಷ ಆಯ್ತು ಜಗತ್ತಿನ ಬ್ಯಾಗಳಲ್ಲಿ ಇರ್ತಾರೆ. ನೀವು ಅಮೇರಿಕಾ ತಗೊಳ್ಳಿ, ಕ್ಯಾಲಿಫೋರ್ನಿಯಾ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ಸ್ವಿಟ್ಜರ್ಲೆಂಡ್ ತಗೊಳ್ಳಿ, ಜರ್ಮನಿ ತಗೊಳ್ಳಿ, ನ್ಯೂಜಿಲೆಂಡ್ ತಗೊಂಡು ನಮ್ಮ ಮಕ್ಕಳು ಇವತ್ತು ಕೆಲಸ ಮಾಡ್ತಾರೆ ಜರ್ಮನಿ ಅಂತ ಸಾಮಾನ್ಯ. ಸೊ ಇದು ನಮ್ಮದು ಆಸಕ್ತಿ ಇದ್ದಂಥ ಪ್ರತಿಭೆ ಇದ್ದಂಥ ಪ್ರತಿಯೊಬ್ಬ ಮಗಳು ಬದುಕಿನ ಏನು ಒಳ್ಳೆಯ ಅವಕಾಶಗಳಿದವೋ ಆ ಅವಕಾಶಕ್ಕೆ ಅವನು ಅಣಿ ಮಾಡೋದು, ಆ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬಾಗಲಕೋಟೆಯಲ್ಲಿ 6 ವರ್ಷ ಇತ್ತು, ಸ್ವಲ್ಪ ಕಟ್ಟಡದ ತೊಂದರೆ ಇತ್ತು. ಈಗ ಅದು ಹುಬ್ಬಳ್ಳಿ ಬೈಪಾಸ್ನಲ್ಲಿ ಜಾಗ ತಗೊಳ್ಳಿ ಈ ವರ್ಷ ಕಟ್ಟಡ ಆರಂಭ ಆಗ್ತದೆ. ಹೆಚ್ಚಾಗಿ ಈ ಮೊದಲೇ ವರ್ಷ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಮುಂದಿನ ವರ್ಷದಲ್ಲಿ ಕಲಿಯುವಂಥ ಒಂದು ಅವಕಾಶ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ನಾವು ಟ್ರಸ್ಟಿಗಳನ್ನು ಅಲ್ಲಿಗೂ ಕೂಡ ಮಾಡಿ ಇನ್ನು ಮೇನ್ ವಿಷಯ ಏನಪ್ಪ ಅಂತಂದ್ರೆ ಭಾರತ ಪಾಲಕರು ನಿಮ್ಮ ಮಕ್ಕಳು ಇಂಜಿನಿಯರು ಡಾಕ್ಟರು ಚಲೋ ಆಗಬೇಕು ಅಂತೇಳಿ ಬಂದಿವಿ. ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, NIT ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಹೇಳ್ಕೊಂಡು ಶಿಕ್ಷಣ ಇವಂತಹ ವಿಚಿತ್ರವಾದ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಈ 20 ವರ್ಷಗಳು ಆಗತ್ತಿದ್ದಂಥ ಬದಲಾವಣೆಗಳನ್ನು ನೋಡ್ತಾ ಇದ್ದೀನಿ. ನಾವು ನೀವು ಇದ್ದ ಕಾಲಕ್ಕೆ ಈಗ 20-30 ವರ್ಷ ಹಿಂದಕ್ಕೆ ಡಾಕ್ಟರ್ ಆದವ್ರಿಗೆ ಇಂಜಿನಿಯರ್ ಆದವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಇತ್ತು, ಆರ್ಥಿಕ ಸ್ಥಿತಿ ಚಲೋ ಆಗ್ತೈತಿ, ದೇ ಕೆನ್ ಲೀಡ್ ಗುಡ್ ಲೈಫ್ ಅನ್ನೋದು ಭರವಸೆ ಇತ್ತು. ಇವತ್ತು ಆ ಒಂದು ಭರವಸೆ ಉಳಿದಿಲ್ಲ. ಯಾಕಂದರೆ ಯಾವುದು ಒಂದು ಹೆಚ್ಚಾಗ್ತಲ್ಲ ಅದು ಭಾಳ ಆಗಿರ್ತದೆ. ಒಬ್ಬ ಕಬ್ಬು ಬೆಳೆದು ಒಬ್ಬರು ಕಬ್ಬು ಬೆಳೆಯೋಕೆ ಸ್ಟಾರ್ಟ್ ಮಾಡ್ತವೆ, ಒಬ್ಬ ಉಳ್ಳಾಗಡ್ಡಿ ಹೇಳಬೇಕು ಅಂದರೆ ಒಬ್ಬರು ಉಳ್ಳಾಗಡ್ಡಿ ಬೆಳೀತಾರೆ, ಮುಂದಿನ ವರ್ಷ ಉಳ್ಳಾಗಡ್ಡಿ ಎಷ್ಟು ಡಮ್ಮ ಚಡ್ಡಿ ಬಿಡ್ತೈತಿ. ಹಂಗೆ ಶಿಕ್ಷಣದಲ್ಲಿ ಕಂಟಿನ್ಯೂಸ್ ಬದಲಾವಣೆ ಆಗ್ತಾ ಬರ್ತದೆ. ನಮ್ಮ ಹಿಂದಿನ ಕಾಲಕ್ಕೆಲ್ಲ ನಮ್ಮ ಹಿಂದಿನ ಜನರೇಷನ್ ವಕೀಲಿಗಾದ್ರೆ ಬ್ಯಾರಿಸ್ಟರ್ ಆದರೆ ಭಾಳ ಆಗ್ತಾರೆ, ಗಾಂಧೀಜಿ ಕಾಲಕ್ಕಲ್ಲಿದ್ದವರೆಲ್ಲ ಬ್ಯಾರಿಸ್ಟರ್ ಆದರು. ಆಮೇಲೆ ನೀರು ಬಂದ ಭಾಳ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗಳು ಡ್ಯಾಮ್ಗಳು ಸ್ಟಾರ್ಟ್ ಆದರು, ಅವ್ರು ಸಿವಿಲ್ ಚೀಫ್ ಇಂಜಿನಿಯರ್ಗಳು ಭಾಳ ಆದರು, ಸಿವಿಲ್ ಇಂಜಿನಿಯರ್ ಆಗ್ತಾದ್ರು. 80 ಕಡೆ ಕಂಪ್ಯೂಟರ್ ಸೈನ್ಸ್ ಬಂತು. ಈಗ ಒಂದು 20 ವರ್ಷದಿಂದ ನೀಟ್ 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 ಅಂತ ಹೇಳಿ ಮಾಡಾಕತ್ತೇವೆ. ಆದರೆ ಒಟ್ಟು ಅತಿಯಾಗಿಬಿಟ್ಟೈತೆ. ಈಗ ನಾವು ಪಾಲಕರಿಗೆ ಎಲ್ಲ ಮಕ್ಕಳಿಗೆ ನಾ ಇದು ಹೇಳಬೇಕಂತ ಮಾಡಿದೆ, ವಿಶೇಷವಾಗಿ ಹೇಳಬೇಕಂತ ಮಾಡಿದ್ವಿ. ನೀಟ್ನಲ್ಲಿ ಚಲೋ ರ್ಯಾಂಕ್ ಬಂದರೆ ನಮ್ಮ ಬದುಕಾಗ್ತೈತಿ, ನಮ್ಮ ಮಕ್ಕಳ ಬದುಕಾಗ್ತೈತಿ, ಇಂಜಿನಿಯರಿಂಗ್ ಒಂದು ಭಾಳ ಚಲೋ ಆದಕ್ಕೆ ನಮ್ಮ ಮಕ್ಕಳ ಬದುಕಾಗ್ತೈತಿ ಅಂಥ ಒಂದು ಕನಸನ್ನು ಇಟ್ಕೋಬೇಡ್ರಿ. ಯಾಕಂದರೆ ಈ ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ಈಗ ನಾವು ಕಲಿತಂಥ ಸಿವಿಲ್ ಮೆಕ್ಯಾನಿಕಲ್ ಇಲೆಕ್ಟ್ರಿಕಲ್ ಬ್ರ್ಯಾಂಚ್ಗಳೆಲ್ಲ ಹೌದು. ಈ ಕಳೆದ 5 ವರ್ಷದಲ್ಲಿ ನಾವು ಎಂದೂ ಕೇಳಲಾಗದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ದಾಗಲಿ ಈ ಡೇಟಾ ಸೈನ್ಸ ಎಲ್ಲ ಹೊಸ ಕೋರ್ಸ್ಗಳು ಬಂದುಬಿಟ್ಟು ಬಯೋಟೆಕ್ ಅದು ಅವೆಲ್ಲ ಹೋಗಿಬಿಟ್ಟು ಈಗ ಚೇಂಜ್ ಮೊದಲಿಗಿಂತ ಭಾಳ ಫಾಸ್ಟ್ ಆಯಿತು. ಇನ್ನು ನಿಮ್ಮ ಮಕ್ಕಳು ಮುಗಿಸ್ಕೊಳ್ಳೋ ತನಕ ಇನ್ನು ಯಾವ್ಯಾವ ಕೋರ್ಸ್ ಬರ್ತಾವೋ ಗೊತ್ತಿಲ್ಲ. ಒಂದು ಎರಡನೇ ದಿನಪ್ಪ ಅಂತಂದರೆ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆಪ್ಪ ಅಂದರೆ ಮಾನವನ ಅವಶ್ಯಕತೆ ಕಡಿಮೆ ಆಗುವಂಗೆ ಅದು ಬೆಳೀತಾ ಇತ್ತು. ಎಲ್ಲ ಫ್ಯಾಕ್ಟ್ರಿಗಳು ನೋಡಿ ಎಲ್ಲ ಆಟೋಮೇಷನ್ ಬಂದವು, ಎಲ್ಲ ಕಾರ್ ಪ್ಲ್ಯಾಂಟ್ ನಮ್ಗೆ ವೆಲ್ಡಿಂಗ್ ಮಾಡೋದು ಎಲ್ಲ ರೋಬೋಟ್ಸ್ಗಳಿದಾವೆ. ಟೆಕ್ನಾಲಜಿ ಮನುಷ್ಯನ ಇದನ್ನ ಅವಶ್ಯಕತೆ ಕಡಿಮೆ ಮಾಡ್ತಾ ಕಡಿಮೆ ಆಗ್ತದೆ. ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗತ್ತೆ, ಇಂಜಿನಿಯರ್ಸ್ ಹೆಚ್ಚಾಗುತ್ತೇವೋ, ಡಾಕ್ಟ್ರುಗಳು ಹೆಚ್ಚಾಗುತ್ತೇವೋ, ಅವ್ರ ಅವಶ್ಯಕತೆ ಕಡಿಮೆ ಆಗತ್ತೈತಿ. ಆವಾಗ ನೀವು ಏನು ಮಾಡ್ತೀವಿ? ಯಾವ ಈಗಿದ್ದ ಜಾಬ್ಗಳು ಇನ್ನು 15-20 ವರ್ಷಕ್ಕೆ ಆಗಿಲ್ಲ. ಈಗ ನನ್ನ ಮಕ್ಕಳ ಜೊತೆ ಇದ್ದ ಹುಡುಗರು MD MS ಮುಗಿಸಿ ಬಂದವರು ಈಗ ಸೆಟ್ಲ್ ಆಗಲಿಕ್ಕೆ ಕಷ್ಟಪಡ್ತದಾರೆ. ಎಲ್ಲ ಗೌರ್ಮೆಂಟ್ ಜಾಬ್ ಎಲ್ಲ ಫುಲ್ ಆಗಿಬಿಡ್ತಾವೆ. ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಭಾಳ ಸ್ಕಿಲ್ ಬೇಕು, ದುಡ್ಡು ಬೇಕು. ಅಂದರೆ ಕಾರ್ಪೊರೇಟ್ ಜಾಬ್ ಬೇಕು, ಅವ್ರು ಲಿಮಿಟೆಡ್ ಸೀಟ್ ಇರ್ತಾವೆ. MBBS ಅದಾವೆ, MS ಅದಾವೆ, ಕೆಲಸ ಇಲ್ಲ. ಇನ್ನು ನಿಮ್ಮ ಮಕ್ಕಳು ಇನ್ನು 10 ವರ್ಷಕ್ಕೆ ಬಂದು ಏನು ಮಾಡ್ತಾರೆ? ಫ್ಯಾಕ್ಟ್ರಿ
ಸೊ ಏನು ಮಾಡಬೇಕು, ಸೊ ಎಲ್ಲ ಏನು ಮಾಡೋಕ್ಕೆಪ್ಪ ಅಂದ್ರೆ ಇಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಲೈನ್ ಹೋಗ್ತೀವಿ, ಕೆ ಎಸ್ ಹೋಗ್ತೀವಿ, ಐ ಎಸ್ ಹೋಗ್ತೀವಿ ಅಂತ ತಿಳ್ಕೊಂಡವ್ರು, ಅವು ತಮ್ಮ ಡಿ ಟಿ ಟಿ ಕಳ್ಕೊಂಡವ್ರು. ಈ ರಾಜಕೀಯ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲ ಬಂದುಬಿಟ್ಟು ಎಲ್ಲರೂ ತಮ್ಮ ತಮ್ಮ ಸೀಟು ಒಳ ಸಿಕ್ಕಿಟ್ಟು ಅಂತ ಆಟ ಕ್ಲಾಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ದುಡ್ಡು ತಿನ್ನಬೇಕಾದ್ರು ಅದರೊಳಗೆ ಘನತೆ ಈಗ ಅಲ್ಲಿವೆ ಏನೂ ಇಲ್ಲ. ಅದಕ್ಕಿಂತ ಒಕ್ಕಲ್ತನ ಮಾಡಿಕೊಂಡು ಬದುಕು ಜೀವನ ಆಗಿಟ್ಟು ಘನತೆ ನಿಂತ್ಕೊಳ್ಳೋದು. ಆದರೆ ನಾವೆಂಥ ಮಕ್ಕಳನ್ನ ತಯಾರು ಮಾಡ್ತೀವಿ ಅಂತಂದರೆ ಮಕ್ಕಳಿಗೆ ನೌಕರಿನೇ ಬೇಕು, ಜಾಬನ್ನೇ ಬೇಕು, ದುಡಿಲಿಕ್ಕೆ ಯಾರು ತಯಾರಿಲ್ಲ. ಈಗ ನೀವು ಕೇಳಿ ಅಗ್ರಿಕಲ್ಚರ್ ಎಷ್ಟು ಜನ ಹೋಗ್ತೀವಿ ಅಂತ ಹೇಳಿದ್ರೆ 20 ಜನ ಕೈ ಎತ್ತಾರೆ. ಒಕ್ಕಲ್ತನ ಎಷ್ಟು ಜನ ಮಾಡ್ತಿದ್ರು ಒಬ್ಬರು ಕೈ ಎತ್ತಂಗಿಲ್ಲ. ಹೌದು, ನೀವು ಇಂಜಿನಿಯರ್ ಆದ್ರೆ ನಿಮ್ಮ ಕಾಲಿನ ನಿಲ್ಲಿಗೆ ಶಕ್ತಿ ಐತಿ ನಿಮ್ಮಂತೆ, ನೀವು ಡಾಕ್ಟರ್ ಆದ್ರೆ ನಿಮ್ಮ ಕಾಲಿನ ನಿಲ್ಲೋದು ಶಕ್ತಿ ಐತಿ. ನಾ ಕಲಿಬಾರ್ದು ಅಂತ ಹೇಳಂಗಿಲ್ಲ, ಕಲಿಬೇಡಿ ಅಂತ ಹೇಳಂಗಿಲ್ಲ. ಆದರೆ ಕಲಿಕೆಯ ಅರ್ಥ ಯಾವ್ಯಾವ ಕತೈತಿ? ನಿಮ್ಮಲ್ಲಿ ಜಮಖಂಡೆ ಅವರು 500 ಮೇಲೆ ಒಕ್ಕಿಲಿದ್ದಾರೆ. ಬಾಗಲಕೋಟೆಗೆ ಇನ್ನೂ ಹೆಚ್ಚಿಗೆ ಬೇಕು, ಡಿಸ್ಟಿಕ್ ಪ್ಲೇಸ್ ಐತಿ. 500 ಒಳಗೆ 10 ಮಂದಿಗೆ ಭಾಳ ಡಿಮಾಂಡ್ ಇರ್ತೈತಿ, ಇನ್ನೊಂದು 100 ಮಂದಿ ಬದುಕ್ತಾರೆ, ಇನ್ನು 4 ಮಂದಿಗೆ ಭಾಳ ಕಷ್ಟ ಪಡ್ತಾರೆ. ಇದು ಒಟ್ಟು ಫೀಲ್ಡಾಗ ಆಗತೈತಿ. ಆದರೆ ನಾವು 10 ಮಂದಿಯೊಳಗೆ ಒಬ್ಬ ಸಾಧ್ಯ ಆಗ್ತೈತಿ. ಮುಂದಾದರೂ ಡಾಕ್ಟರ್ಗಳು ಬೇಕು, ಮುಂದಾದ್ರೂ ಇಂಜಿನಿಯರ್ಗಳು ಬೇಕು, ಮುಂದಾದ್ರೂ ಎಲ್ಲ ಟೆಕ್ನಿಷಿಯನ್ ಬೇಕು, ಭಾಷಾತಜ್ಞ ಬೇಕು, ಎಕನಾಮಿಸ್ಟ್ ಬೇಕು, ಎಲ್ಲರೂ ಬೇಕು. ಆದರೆ ಕೌಶಲ್ಯ ಇದ್ದವ್ರು ಬೇಕು. ನೀವು ಏನು ಕಲಿತೀವಿ ಅಲ್ಲಿ ನಿಮ್ಗೆ ಸ್ಕಿಲ್ ಬರಲಿಲ್ಲ ಅಂತಂದರೆ ಏನೂ ಉಪಯೋಗ ಇಲ್ಲ ಕಲಿಕೆಗೆ. ನೀವು ಬರೀ ಬಿ ಎ ಕೊಂಡು ಯಾವ ಜಾಬ್ ಕೊಡೋಂಗಿಲ್ಲ, ನೀವು ಡಿಗ್ರಿ ನೋಡ್ಕೊಂಡು ಯಾವ ನಿಮ್ಮ ಪೇಷಂಟ್ ತೋರ್ಸಕ್ಕೆ ಬರೋಂಗಿಲ್ಲ. ಗುಣ ಆಗ್ತಪ್ಪ ಅದು ಎಷ್ಟು ಕೊಡ್ತಾರೆ? ಆಗಲೇ ಮೇಡಮ್ ಹೇಳ್ತಾ ಇದ್ರು, ಸೆಕೆಂಡ್ ಇಯರ್ ಬಯಾಲಜಿ ಹುಡುಗರು ಗಿಡ ಹಚ್ಚಾಕ ಈ ಗಿಡ ಯಾವುದು ಅಂದರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಅವೆಲ್ಲ ನೀಟ್ನೊಳಗೆ 720 ತೊಳೆ ಪ್ರಯತ್ನ ಕೊಡ್ತಾಳೆ. ಗಿಡ ಎಲ್ಲಿ ನೋಡಿ ಗೊತ್ತಾಗಿ ಕೊಡೋಲ್ಲ, ಪುಸ್ತಕ ನೋಡ್ತಾ ಹೇಳ್ತಾಳೆ. ಇದು ಹೋಗಬೇಕು ಕಲಿಕೆಯೊಳಗೆ. ಮಕ್ಕಳಲ್ಲಿ ಒಂದು ಸ್ವಾಭಿಮಾನ ಬರಬೇಕು, ಸ್ವಶಕ್ತಿ ಬರಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ತಲ್ಪೋ, ನಾ ಬದುಕ್ತಲ್ಪೋ ಅನ್ನೋ ಒಂದು ಆತ್ಮಸ್ಥೈರ್ಯ ಬರಬೇಕು. ಅದು ಶಿಕ್ಷಣ ಕೊಡಬೇಕು. ಅದಾಗ್ತದೆ ಯಾಕೆ ಹೇಳ್ತಾರೆ ಇದ್ದೀನಿಪ್ಪ ಅಂತಂದರೆ, ಈಗ ನಮ್ಮಲ್ಲಿ ಒಬ್ಬ ನಜೀರ್ ಕಾಕ ಅಂತ ಹೇಳಿ ನಮ್ಮಲ್ಲಿ ಒಬ್ಬ ಕ್ಯೂ ಅನ್ನೋದಾನ ಜಮಖಂಡಿಯಲ್ಲಿ ಒಂದು 15-20 ವರ್ಷದಿಂದ ವರ್ಕ್ ಮಾಡ್ತಾನೆ. ಅವನ ಮಗ ಶಣೆ ಇದ್ದ, ಅವ್ನು ವೆಟರ್ನರಿ ಸೈನ್ಸಿಗೆ ಹೋದ, ಅವನಿಗೂ ಫಸ್ಟೇ ಹೋಗಲಿಕ್ಕೆಲ್ಲ ನಾವು ಸಂಸ್ಥೆಯಿಂದ ಸಹಾಯ ಮಾಡ್ತೀವಿ. ಮುಗಿಸ್ಕೊಂಡು 3 ವರ್ಷ ಆಯಿತು. ನಮ್ಮ ಮಣ್ಣಿಗೆ ಅವ್ನು ಇದಕ್ಕೆ ಬಂದ, ಅವ್ನ ಮೇಲೆ ಇದ್ದಂದ್ರೆ ಕೆಳಗೆ ಬಿಡ್ತೀನಿ, ಕಾಕ ಮಗ ಹೆಂಗಪ್ಪ ಅಂತ ಕೇಳಿ ಮನೆಯಾಗಿ ಸೇರ್ತಂದ, ಯಾಕೋ ಇಲ್ಲೇ ಜಾಯ್ನ್ ಆಗಿದ್ದ ತಲೆ ಇಲ್ಲಿ ಬೆಳಗಾವಂತ ಸುಗುಣ ಕಟ್ಟಿಗಳಿದ್ವಿ, 1 ವರ್ಷ ಬಿಟ್ಟು ಹೋಗಿ ಬಂದ್ವಿ, ಏನೂ ಚಲೋ ಇದ್ವಿ, ಈಗ 2 ವರ್ಷಕ್ಕೆ ಮನೆಯಾಗ ನಾವು ಮೆಡಿಕಲ್ಗಿಂತ ಅಗ್ನಿಗಿಂತ ಇಂಜಿನಿಯರಿಂಗ್ಗಿಂತ ವೆಟರಿ ಸೀಟ ಸಿಗೋದು ದೂಲಭೈಕಿ, ಸೀಟ್ ಕಡಿಗಿಲ್ಲ ಅವಟ ಅಂತ ವೆಟರಿ ಸೈನ್ಸ ಮೆಟ್ರಿ ಅವ್ನು ಮೆರಿಟ್ ಮೇಲೆ ತೊಗೊಂಡು ಬೆಂಗಳೂರು ಜಿ ಕೆ ವಿಕೆಗಳು ಮುಗಿಸ್ಬಂದು ಇವತ್ತು ಏನೂ ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ಬಡವ ಅವಾಪದ ಮನೆಯೊಳಗೆ ಖಾಲಿ ಕುಂತ್ರೆ ಇದು ಎದುರ್ದ ದೌರ್ಭಾಗ್ಯ. ಶಿಕ್ಷಣದ ಫೇಲಿಯರು, ಸಿಸ್ಟಮ್ ಫೇಲಿಯರು. ಅದಕ್ಕೆ ನಾ ಪಿ ಯು ಸಿ ಮಕ್ಕಳಿಗೆ ಒಂದೇ ಹೇಳ್ತೀನಿ, ಇಂದು ಕಲಿಯೋದು ಮುಗಿಯೋ ಕಾಲಕ್ಕೆ ನಿಮ್ಮ ಕಾಲನ ನಿಲ್ಲೋದು ಕಲಿಬೇಕು. ಅಮೇರಿಕಾದಾಗದು 10 ಅಥವಾ 12 ಎತ್ತೆ 14-18 ವರ್ಷಕ್ಕೆ ಅಷ್ಟು ಮಕ್ಕಳು ಮನೆ ಬಿಟ್ಟು ಹೊರಗೆ ಬರ್ತಾರೆ, ಮುಂದೆ ತಮ್ಮ ಕಾಲಿನ ನಿಲ್ತಾರೆ. ಏನು ಮಾಡ್ತಾರೆ ಅವ್ರು? ಯಾರು ಇಂಜಿನಿಯರ್ ಡಾಕ್ಟರ್ ಆಗಿರಲಿಲ್ಲ, ಸಿಕ್ಕದ ಕೆಲಸ ಮಾಡ್ತಾರೆ, ಹೋಟೆಲ್ದ ಕೆಲಸ ಮಾಡ್ತಾರೋ, ಮಾಲ್ನಿಂಗ್ ಮಾಡ್ತಾರೋ, ವರ್ಕ್ಶಾಪ್ನಾಗ ಮಾಡ್ತಾರೋ, ತಮ್ಗೆ ಏನು ಕೆಲಸ ಬರ್ತದೆ ಮಾಡ್ತಾರೆ, ಅದು ಏನು ಸಂಬಳ ಬರ್ತದೆ ಮೇಲೆ ಬದುಕ್ತಾರೆ, ದುಡ್ಡು ಉಳಿಸ್ಬಿಡ್ತಾರೆ, ಅದರಿಂದ ಮತ್ತೆ ಕಲಿಬೇಕಂದ್ರೆ ಮುಂದೆ ಸಾಲಿ ಕಲಿತಾರೆ. ಆದರೆ ಎಂದೂ ತಮ್ಮ ವಾಪು ಹಾಗಾಗಿಲ್ಲ. ನಿಮ್ಗೆ ಯಾವ ಕೆಲಸ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ, ಹೌದಪ್ಪ ನಾನು ದುಡಿದು ಬದುಕ್ತಿರಪ್ಪ ಅನ್ನೋ ಒಂದು ಛಲ, ನಮ್ಮ ವಾಪನ್ನು ಸಾಕಪ್ಪ ಅನ್ನೋ ಛಲ, ನನ್ನ ಹೆಂಡತಿ ಮಕ್ಕಳನ್ನ ಸಾಕುವ ಧೈರ್ಯನ ಆ ಒಂದು ಧೈರ್ಯ ಕೌಶಲ್ಯನ ಶಿಕ್ಷಣ ಕೊಡಲಿಲ್ಲ ಅಂತಂದರೆ ಇಷ್ಟು ವರ್ಷ ಕಲ್ತಿದ್ದು ಏನು ಉಪಯೋಗ? ಯಾಕೆ ಕಲಿದು? ಇನ್ನು ಒಟ್ಟು ಪಾಲಕರು ವಿಚಾರ ಮಾಡಬೇಕು. ನೀವು ಡಿಗ್ರಿ ಮುಗಿತು, ನನ್ನ ಮಗ ಮನೆಗೆ ಬರ್ತಾನೆ, ಈಗ ನಾವು ಸ್ವರ್ಗದಾಗ ಆರಾಮಿರ್ತೀವೋ, ಎಲ್ಲ ಶ್ರೀಮಂತಿರ್ತೀವೋ, ನೀವು ಕನಸು ಕಾಣ್ತೀಲ್ಲ, ದಯವಿಟ್ಟು ಅಷ್ಟು ಭಾಳ ದೊಡ್ಡ ಕನಸು ಕಾಣಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ದುಡಿಲಕ್ಕೆ ಹಚ್ಚಿ, ಮನೆ ಕೆಲಸ ಮಾಡೋಕೆ ಹಚ್ಚಿ, ಜವಾಬ್ದಾರಿ ಕೊಡೋಕೆ ಹಚ್ಚಿ, ಮಕ್ಕಳಿಗೆ ಪಕ್ಕದ ಮನೆಯವರಿಗೆ ಹುಡುಗರಿಗೆ ಹೆಲ್ಪ್ ಮಾಡೋಕೆ ಹಚ್ಚಿ. ಅದರಿಂದ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಬರ್ತೈತಿ, ರಿಸ್ಪಾನ್ಸಿಬಿಲಿಟಿ ಬರ್ತೈತಿ, ಸಮಯದ ಹಣದ ಮಹತ್ವ ಗೊತ್ತಾಗ್ತದೆ. ಹೌದು, ಅಷ್ಟು ಮಕ್ಕಳು ಕಾಲೇಜ್ ಮಾಡ್ತೀವಿ ಅಂತಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳು ಏನು ನಾವು ಕಲಿತ ಮೇಲೆ ನಮ್ಮದು ಎಜುಕೇಷನ್ ಮುಗಿದ ಮೇಲೆ ನಾವು ನಮ್ಮ ಅವ್ವ ಅಪ್ಪ ಕೊಟ್ಟ ಈ ದೇಹದ
ಬಲದಿಂದ ನಮ್ಮ ಗುರುಗಳು ಕಲಿಸಿದ ಈ ಬುದ್ಧಿಯ ಬಲದಿಂದ ನಮ್ಮ ಕಾಲ ಮೇಲೆ ನಾವು ಬದುಕ್ತೀವಿ. ನಾವು ಯಾರಿಂದನೂ ದುಡ್ಡು ಆಸೆ ಪಡಾಗಿಲ್ಲ, ಮನೆಯೊಳಗಿನ ಆಸ್ತಿ ಕೇಳಾಗಿಲ್ಲ, ಹೆಂಡತಿಯಿಂದ ಡೌರಿ ಕೇಳಾಗಿಲ್ಲ. ಇದು ಅತಿ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ನನ್ನ ವಿದ್ಯಾರ್ಥಿಗಳಿಂದ. ಆ ಒಂದು ಧೈರ್ಯ, ಆ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಅವ್ರು ಬನ್ನಿ, ನಾಳೆ ಡಾಕ್ಟ್ರೇ ಆಗಿ ನಿಮ್ಗೆ ಇಲ್ಲಿ ಜಾಬ್ ಸಿಗಲಿಲ್ಲ, ನಾನು ನಮ್ಮ ಓಣೆಗಿದ್ದು 4 ಪೇಷೆಂಟ, ಮಗಳಿಗೆ 4 ಪೇಷೆಂಟ, ಮನೆಯೂ ಅಡ್ಡೇಡೆ, ನಾನು ನೋಡಿ ಗುಣ ಮಾಡಿ ಬರ್ತೀನಿ ಅನ್ನೋ ನಿಮ್ಮಲ್ಲಿ ಗುಣ ಇತ್ತು ಅಂತಂದರೆ ಇವತ್ತು 4 ಇದ್ದ ಪೇಷೆಂಟ್ 8 ಆಗ್ತಾವೆ, ಮುಂದೆ 15 ಆಗ್ತದೆ, ನೀವು ಏನಾಗ್ತೀವಿ? ಇಲ್ಲ, ನನಗೆ ನೌಕರಿ ಬೇಕು, ಚೇರ್ ಬೇಕು, ಎ ಸಿ ಬೇಕು, ನೀವು ಪುತ್ರಿ ಯಾರು ಬರಲಿ, ದುಡಿಯು ಕಲಿಬೇಕು. ದುಡಿಯು ಕಲ್ಚರ್, ಯಾವ ದೇಶ ತನ್ನ ದುಡಿಯೋ ಸಂಸ್ಕಾರವನ್ನು ತನ್ನ ಸಂಸ್ಕೃತಿಯನ್ನು ಕಳ್ಕೊಳ್ತದಲ್ಲ ಆ ದೇಶ ಭಾರತನೇ ಬರ್ತಾಯಿಲ್ಲ. ನಾವೆಲ್ಲ ಪುಕ್ಕಟ್ ಕೊಡ್ತೀವಿ, ಸ್ಕಾಲರ್ಶಿಪ್ ಕೊಡ್ತೀವಿ, ಪುಕ್ಕಟ್ ಬಸ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ದಯವಿಟ್ಟು ಎಲ್ಲ ಮಕ್ಕಳು ಬ್ಯಾಡ್ ಅಂತ ಹೇಳಿ. ನಮ್ಮಲ್ಲಿ ಒಬ್ಬ ಮೈತ್ರಿ ಅಂತ ಹೇಳಿ ಇಂಗ್ಲೀಷ್ ಸಹ ಇದ್ರು, ಈಗ ಹೋದಾಗ ಮುಂದೆ ಗೌರ್ಮೆಂಟ್ ಸರ್ವಿಸ್ ಆಯ್ತು, ಇಂಗ್ಲೀಷ್ ಅರ್ಥ ಇದ್ರು, ಮದುವೆ ಆಯ್ತು, ಈಗ 2 ಮಕ್ಳು ಅದಾವೆ, ನನ್ನ ಜೋಡಿ ಭಾಳ ಕ್ಲೋಸ್ ಆಗಿದ್ದಾನೆ, ನನ್ನ ಒಂಥರ ಅಭಿಮಾನಿ ಸರ್ 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 ಅಂತ ಹೇಳಿ ನಾವು ಎಷ್ಟು ಮಾತಾಡ್ತಾನ. ಎಸ್ ಸಿ ಅವರು ಇಬ್ಬರು ಗಂಡ ಐತಿ, ಹೈಸ್ಕೂಲ್ ಟೀಚರ್ ಇದ್ದಾಗ, ಚಲೋ ಸಂಬಳ ಐತಿ, ಮಣಿ ಕಟ್ಟೆ ಕಾರ್ ಐತಿ. ಒಂದಿನ ಅವ್ರು ಹೇಳಿ, ನೀ ಈಗ ಚಲೋ ಮಾಡ್ತಿದ್ದೀಯ ಅಂತಂದರೆ ನಿನ್ನ ಮಕ್ಕಳನ್ನ ಈ ರಿಸರ್ವೇಷನ್ ಅನುಕೂಲ ಇಲ್ಲದೆ ಬೆಳೆಸ್ಪ, ಸೊ ಸಾಮರ್ಥ್ಯದ ಮೇಲೆ ಅದು ನನ್ನ ಕಾಣಿದ್ದೆ. ಧೈರ್ಯ ಬೇಕು, ಧೈರ್ಯ ಬೇಕು, ತಮ್ಮೊಳಗೊಂದು ವಿಶ್ವಾಸ ಬೇಕು, ಸಂಕಲ್ಪ ಬೇಕು. ಸರಿ, ಇದನ್ನ ಹೇಳೋದು ಅಂದಾಗ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ, ಅಂದಾಗ ಮಾತ್ರ ದೇಶ ಬೆಳೀತಿತ್ತು. ನಾನು ನೌಕರಿ ಮಾಡ್ತಾ ಇದ್ದೆ, ನಾನು ಬಿ ಎಸ್ ಸಿ ಮಾಡಿಕೊಂಡು ಗ್ಯಾಮನ್ ಇಂಡಿಯಾ ಲಿಮಿಟೆಡ್ ತಿಳ್ಕೊಂಡು ಒಂದು ದೊಡ್ಡ ಬ್ರಿಟಿಷ್ ಕಂಪ್ನಿಗಳು ವರ್ಕ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ನಾಜುಕಿತ್ತು, ಸ್ವಲ್ಪ ಪರಿಸ್ಥಿತಿ ಚಲೋ ಅನ್ನೋ ಹೋಗೋಣ ಹೋಗೋಣ ಅಂತ ಮುಂದಾಗ್ತಾ ಇದ್ದೆ. ನಮ್ಮದು ಟೈಮ್ ದಿನಚರಿ ಹೆಂಗಿತ್ತು ಪಾ ಅಂತಂದರೆ, ನಾವು ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದೀವಿ, ಹೇಳ್ರಿ ಈ ನೌಕರಿ ಸಿಕ್ಕಮೇಲೆ ಸಂಬಳ ಹೋಗ್ತೈತಿ ಅಂತ ಹೇಳ್ತಿದ್ರೆ ಕೆಲಸ ಹೇಗಿರ್ತೈತಿ ಹೇಳ್ತೀನಿ. 6 ಗಂಟೆಗೆ ಹೇಳ್ತಾ ಇದ್ದೀವಿ, ನಮ್ಮ ಅಡುಗೆ ನಾವು ಮಾಡ್ಕೊತಾ ಇದ್ದೀವಿ, ಡಬ್ಬಿ ಕಟ್ಕೊಂಡು 8 ಸೈಟಿಗೆ ಹೊಡಿಯೋತ್ತಂದ್ರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಯಂಕಾಲ 6 ಗಂಟೆ ಮನೆಗೆ ಬಂದು ಚಹಾ ಕುಡಿದು ಫ್ರೆಶ್ ಆಗಿ ಮತ್ತೆ ಅಡುಗೆ ಮಾಡ್ಕೊತಿದ್ದೀವಿ. ಮೊದಲು ತನಕ ಮತ್ತೆ ಎಲ್ಲ ಪಾತ್ರೆ ತೊಳೆದಕ್ಕೆ ಮೊದಲು ತನಕ 9 ಆಗ್ತಿತ್ತು. ಹಂಗೆ ನಾವು 3 ವರ್ಷ ಹೋಗ್ತೀವಿ. ಇದು ಮಲ್ಟಿನ್ಯಾಷನಲ್ ಕಂಪ್ನಿಗೆ ನಾನು ವರ್ಕ್ ಮಾಡ್ತೀನಿ. ಮುಂದೆ ಒಂದು ದಿನ ವಿಚಾರ ಮಾಡಿದ್ನಿ, ಇಷ್ಟು ನಾನು ಎಲ್ಲಿ ದುಡಿದು ನಾನು ಬದುಕ್ತೀನಿ, ನಾವು ನನ್ನ ನೌಕರಿ ಯಾಕೆ ಮಾಡಬೇಕು? ನಾನು ನಮ್ಮ ಹೊಲ್ದಾಗ ದುಡಿತು, ನಮ್ಮ ಮೂಗಾಗಿ ದುಡಿತು, ನಾವು ಬೇಕಾದ್ರೆ ದುಡಿಯಕ್ಕೆ ಹೇಳಿದ್ವಿ, ಕೆಲಸ ಕೊಟ್ಟೆ ಅಂದಂಗಿಲ್ಲ. ಇಷ್ಟು ನಾನು ಎಲ್ಲಿ ದುಡಿದ್ರು ನಾನು ಬದುಕ್ತೀನಿ ಅನ್ನೋ ಧೈರ್ಯ ಅಂದಮೇಲೆ ನನ್ನ ನೌಕರಿ ಬಿಟ್ಟು ಮನೆಗೆ ಬನ್ನಿ, ವಿ ಸ್ಟಾರ್ಟೆಡ್ ವಿತ್ 0. ನಮ್ಮ ಅಂತೇಕ ನಮ್ಮ ಶಕ್ತಿ ಆತ್ಮಶಕ್ತಿ ಬಿಟ್ಟು ಏನೂ ಇದ್ದಿದ್ದಿಲ್ಲ, ಇವತ್ತು ನಾವು ಇಲ್ಲಿ ನಿಂತೀವಿ. ಸೊ ನೀವೇ ದೊಡ್ಡ ನೀಟ್ನಾಗ ಎಷ್ಟು ಮಾಡಿಸ್ಕೊಳ್ತೀವಿ, ಸಿ ಟಿ ಎಷ್ಟು ಮಾಡಿಸ್ಕೊಳ್ತೀವಿ, ಯಾವ್ದು ಮಾಡ್ತೀವಿ, ಇಸ್ ಆಲ್ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್. ನೀವು ಹವ್ಯಾಸ ಮಾಡಬೇಕು, ಖುಷಿ ಸಲವಾಗಿ ಮಾಡಬೇಕು, ಅದರ ಗುರಿ ಆಗಬಾರ್ದು. ಮಾರ್ಕ್ಸ್ಗಿಂತ ನೀವೆಷ್ಟು ಚಲೋ ಇಂಜಿನಿಯರ್ ಆಗ್ತೀವಿ, ಎಷ್ಟು ಚಲೋ ಡಾಕ್ಟರ್ ಆಗ್ತೀವಿ, ಎಷ್ಟು ಚಲೋ ವಕೀಲ ಆಗ್ತೀವಿ, ಎಷ್ಟು ಚಲೋ ನೇತ ಆಗ್ತೀವಿ, ಎಷ್ಟು ಚಲೋ ಟೀಚರ್ ಆಗ್ತೀವಿ, ಎಷ್ಟು ನಿಮ್ಮಲ್ಲಿ ಕರುಣೆ ಐತಿ, ಹೃದಯ ಒತ್ತಿಕೆ ಐತಿ. ಎಷ್ಟು ಇನ್ನೊಬ್ಬರಿಗೆ ಮುಕ್ಕಾಗಿ ಆಗ್ತೀವಿ. ಹೌದಲ್ಲ, ನಮ್ಮಟ್ಟಕ್ಕೆ ನಾವು ಬದುಕಿದ್ದೀವಿ ಅಂತಂದ್ರೆ ಪ್ರಾಣಿಗಳು ಬದುಕ್ತವೆ, ನಾವೆಷ್ಟು ಮತ್ತೊಮ್ಮೆ ಉಕ್ಕಾಳಿ ಆಗ್ತೀವಿ, ಅದರ ಮೇಲೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅಂಥ ಒಂದು ನೀತಿವಂತ, ಆರೋಗ್ಯವಂತ, ಹೃದಯವಂತ ಪ್ರಜೆಗಳು ನೀವೆಲ್ಲ ಆಗಲಿ ಅಂತ ಆಗಿಸಿ ನನ್ನ ಏನೊಂದು ಸಂಸ್ಥೆ ಮಾಡಿಲ್ಲ, ಒಂದು ಕುಟುಂಬ ಮಾಡಿದ್ದೀವಿ. ಸೊ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಶಾಲೆಗೆ ಪ್ರವೇಶ ಪಡೆದಂಥ ಎಲ್ಲ ಮಕ್ಕಳು, ಅವ್ರ ಪಾಲಕರು, ಎಲ್ಲ ನಮ್ಮ ಪರಿವಾರ. ಸೊ ನಮ್ಮ ತುಂಗಳ ಕುಟುಂಬ ಎಲ್ಲ ಪರಿವಾರಕ್ಕೂ, ಇಲ್ಲೇ ಇವತ್ತು ನೇರಂಥ ತುಂಬೆಲ್ಲರಿಗೂ, ಈ ಪರಿವಾರದ ಮುಖ್ಯಸ್ಥನ ನಾನು ಸ್ವಾಗತವನ್ನು ಬಯಸಬೇಕಾಗಿತ್ತು. ನಾನು ಇನ್ನೊಮ್ಮೆ ನಾನು ನಮ್ಮ ಕುಟುಂಬದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದು ಮುಂದೆ ಕಾರ್ಯಕ್ರಮ ಒಂದು ಒಳ್ಳೆಯ ನಾಟಕ ಇದೆ, ಆಗಲೇ ಮೇಡಮ್ ಹೇಳಿದಾಗ ನಾವು ಕಲೆ, ಸಂಸ್ಕೃತಿ, ನಾಟಕ, ಗಾಯನ ಎಲ್ಲದಕ್ಕೂ
ಪ್ರೋತ್ಸಾಹವನ್ನು ಕೊಡ್ತೀವಿ. ಆ ನಾಟಕವನ್ನು ಎಲ್ಲರೂ ನೋಡಿಕೊಂಡು ಅದಾದ್ಮೇಲೆ ಒಂದು ಲಘು ಉಪಾಯದ ವ್ಯವಸ್ಥೆ ಇದೆ, ಅದಾದ್ಮೇಲೆ ಮಕ್ಕಳಿಂದ ಉಳಿದ ಕಾರ್ಯಕ್ರಮ ಸಾಗಬೇಕು, ಎಲ್ಲವನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳಿಕೊಂಡು ಈ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. Thank you, sir, for sharing your valuable thoughts with us. As sir said, now it's time for drama, Karna Parva. So I request all the dignitaries and who have gathered here to enjoy the performance.